ಹೃದಯ ನಂದನು ವ್ಯಾಸ ಆಸ್ಯ ಕಮಲ ಗಲಿತಂ ವಾಂಗ್ಮಯ ಅಮೃತಂ ಜಗತ್ತಿ ಭುಜಗ ಭೋಗಾಭಮ್ಯ ಹೃದಯಂ ನಿಜ ಭುಜಂ ದಕ್ಷಿಣಂ ಲಕ್ಷಣಭ್ಯಂ ಲಲಿತ ಮುದ್ರಿತ ವಿಜ್ಞಾನ ಮುದ್ರಂ ಭಜ ಭಜ ಅನಂತಮಿತ್ಯಾಗಪಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿ ಪ್ರೀಣಯೇ ಪೂರ್ಣಭೂತಂ ಧಾಮ್ರಾಶ್ವೇನಸ್ತ ನಿರಸ್ತ ಕುಲಕಂ ಸತ್ಯಂ ಪರಂ ಧೀಮಹಿ. ನನ್ನ ಅಧ್ಯಾತ್ಮ ಬಂಧುಗಳೇ, ನಾವು ಕೃಷ್ಣನ ಚರಿತೆಯ ಮಧ್ಯದಲ್ಲಿ ನಿಂತಿದ್ದೇವೆ. ನಿನ್ನೆ ಅದರ ಮುಂದುವರಿಕೆ, ಇನ್ನೂ ಒಂದೂವರೆ ಶ್ಲೋಕ ಭಾಗವತದ ದ್ವಿತೀಯ ಸ್ಕಂಧದ ಸಪ್ತಮಾಧ್ಯಾಯದಲ್ಲಿ ಕೃಷ್ಣನ ಚರಿತೆಯ ಬಗ್ಗೆ ಇನ್ನೂ ಒಂದು ನಿನ್ನೆ ನೋಡಿದ ಶ್ಲೋಕದ ಉತ್ತರಾರ್ಥ ಮತ್ತೊಂದು ಶ್ಲೋಕ. ಅಂದರೆ ಕೃಷ್ಣ ತಾನು ಅಥವಾ ಬಲರಾಮನ ಮೂಲಕ ಅಥವಾ ಇತರರ ಮೂಲಕ ಸಂಹಾರ ಮಾಡಿರತಕ್ಕಂಥ ಕೃಷ್ಣ ಒಂದು ಮಾತು ಹೇಳ್ತಾನಲ್ಲ ಗೀತೆ, ಕಾಲೋಸ್ಮಿ ಲೋಕಕ್ಷೇತ್ರವೃದ್ಧ, ನಾನು ಲೋಕ ಸಂಹಾರಕನಾದ ಕಾಲಪುರುಷನಾಗಿ ಬಂದಿದ್ದೇನೆ ಅಂತಂದ್ಬಿಡ್ತಾನೆ. ಲೋಕ ಸುಂದರನಾದ ಕೃಷ್ಣ ಲೋಕ ಸಂಹಾರಕ ಕಾಲಪುರುಷ ಆಗಿಬಿಟ್ಟು ಹೇಗೆ ದುಷ್ಟ ಸಂಹಾರ ಮಾಡಿದ ಅನ್ನೋದನ್ನ ನಾವು ನಿನ್ನೆಯಿಂದ ನೋಡ್ತಾ ಇದ್ದೇವೆ. ಯಾಲ್ಲಿ ದೇವೈ ಪ್ರಲಂಬ ಖರ ದರ್ದುರ ಕೇಶಿ ಅರಿಷ್ಟ ಮಲ್ಲ ಯುಗಧ್ವಂಸ ಯಮನ ಅವನ್ನೆಲ್ಲ ನಾವು ನೋಡಿದ್ದೇವೆ. ಆಮೇಲೆ ನರಕಾಸುರನ ಕಥೆಯನ್ನು ನೋಡಿದ್ದೇವೆ. ಪೌಂಡ್ರಕ ಕುಜ ಪೌಂಡ್ರಕಾದ್ಯ ಅನ್ಯೇಚ ಇನ್ನು ಉಳ್ಳವರು ಯಾರು, ಸಾಲ್ವ ಕಪಿ ವಲ್ಕರ ದಂತವಕ್ರ ಸಪ್ತೋಕ್ಷ ಶಂಬರ ವಿರೂರ ಸರುಗ್ಮಿಂಶ. ಬಹಳ ಮುಖ್ಯವಾದ ಇನ್ನು ಕೆಲವು ಮಂದಿಗಳನ್ನು ಹೇಳ್ತಾರೆ. ಮೊದಲು ಸಾಲ್ವ, ಈ ಸಾಲ್ವ ಸೌಭ ರಾಜ, ಅವನು ಮೂಲತಃ ಬ್ರಹ್ಮದತ್ತನ ಮಗ. ಬ್ರಹ್ಮದತ್ತ ಸಾರ್ವದೇಶದ ರಾಜನಾಗಿದ್ದ ಮೊದಲು, ಅದು ಇನ್ನೂ ಕೃಷ್ಣ ಅವತಾರ ಮಾಡುವ ಮುಂಚಿನ ಮಾತು. ಅವನು ಅಂಬೆಯನ್ನು ಬಯಸಿದ್ದ, ಅಂಬೆಯನ್ನು ಮದುವೆ ಮಾಡ್ಕೋಬೇಕು ಎಂದು ಬಯಸಿದ್ದ. ಆದರೆ ಅಂಬೆ ಅಂಬಿಕೆ ಅಂಬಾಲಿಕೆಯ ವಿವಾಹ ನಿಶ್ಚಯ ಆದಂತಹ ಮದುವೆಯ ಮಂಟಪದಿಂದ ಭೀಷ್ಮಾಚಾರ್ಯರು ಆ ಮೂರು ಹುಡುಗಿಯರನ್ನು ಕೂಡ ಹಾರಿಸಿಕೊಂಡು ಬಂದರು. ಎಂಥ ಅಚಾತುರ್ಯ ಆಯ್ತು ನೋಡಿ. ಹುಡುಗರು ತಾವು ಪ್ರೀತಿಸಿದ ಹುಡುಗಿಯನ್ನು ಹಾರಿಸ್ಕೊಂಡು ಹೋಗ್ತಾರೆ, ಅದು ಎಲ್ಲ ಕಾಲದಲ್ಲೂ ನಡೆಯುತ್ತೆ. ಈ ಭೀಷ್ಮಾಚಾರ್ಯ ಇನ್ಯಾರಿಗೋ ಹುಡುಗಿಯನ್ನು ಹಾರಿಸ್ಕೊಳ್ಳಲ್ಲ, ಅವ್ರು ಮದುವೆ ಮಾಡಿಕೊಳ್ಳೋ ಉದ್ದೇಶ ಇರಲಿಲ್ಲ, ಅವರೆಲ್ಲ ಒಂದು ಹುಡುಗ. ಇನ್ಯಾರಿಗೋ ಹುಡುಗರಿಗೋಸ್ಕರ ಹುಡುಗಿಯನ್ನು ಹಾರಿಸ್ಕೊಂಡು ಹೋದರು. ಒಂದು ದೃಷ್ಟಿಯಿಂದ ಮಹಾಭಾರತದ ಮುಂದಿನ ಎಲ್ಲ ದುರಂತಕ್ಕೆ ನಂದಿ ಭೀಷ್ಮಾಚಾರ್ಯರು ಆ ಹುಡುಗಿಯನ್ನು ಹಾರಿಸ್ಕೊಂಡು ಹೋದರು. ಯಾರಿಗೋಸ್ಕರವೇ ಆಗಲಿ, ಆ ಕಾಲದ ಕ್ಷತ್ರಿಯ ಸಂಪ್ರದಾಯ ಪ್ರಕಾರ ಭೀಷ್ಮಾಚಾರ್ಯರು ಯಾರು ಕ್ವಶ್ಚನ್ ಮಾಡುವ ಹಾಕಿರಿ, ಯಾರು ಬಲಿಷ್ಠನ ಅವನ ಹುಡುಗಿಯನ್ನು ಅಪಹಾರ ಮಾಡಬಹುದು ಅನ್ನೋದು ಅವರೇ ಕ್ಷತ್ರಿಯರೇ ಮಾಡಿಕೊಂಡ ಒಂದು ದುಷ್ಟ ಸಂಪ್ರದಾಯ, ಅದಕ್ಕೆ ಅವರೇ ಬಲಿಯಾದರು. ಭೀಷ್ಮಾಚಾರ್ಯರ ತಪ್ಪು ಕೇಳುವಾಗಿಲ್ಲ, ಆದರೆ ಅದೆಲ್ಲಿ ಬಲಿಷ್ಠನ ಅನ್ನೋ ಹುಡುಗಿಯನ್ನು ಅಪಹರಿಸಬಹುದು, ಆದರೆ ಆ ಹುಡುಗಿ ಬೇರೆಯವ್ರ ಇಷ್ಟಪಟ್ಟಿದೆ, ಅವನು ಬಂದು ಕೂತಿದ್ದಾನೆ, ಅವನಿಗೆ ಮದುವೆ ಮಕ್ಕಳು ಮಾಡಿಕೊಡೋದು ಅಂತ ತಂದೆ ತಾಯಿಗಳು ತೀರ್ಮಾನಿಸಿದ್ದಾರೆ ಅಂತ ಅವನಿಗೆ ನಾಚಿಕೊಂಡು ಹೋಗೋದಾ? ಬಹಳ ದೊಡ್ಡ ಅಚಾತುರಿ ಆಯಿತು. ವಾಸ್ತವಿಕವಾಗಿ ಆ ಅಚಾತುರ್ಯದಿಂದ ಆದ ಮುಂದಿನ ಐತಿಹಾಸಿಕ ದುರಂತ ಎಲ್ಲ ಬೆಳವಣಿಗೆಗಳಿಗೆ ಈ ಒಂದು ಸಣ್ಣ ಅಚಾತುರ್ಯ ಕಾರಣ. ಬೇರೊಬ್ಬನಿಗೆ ನಿಶ್ಚಯವಾದ ಹೆಣ್ಣನ್ನು ಭೀಷ್ಮಾಚಾರ್ಯರು ಬಲಾತ್ಕಾರವಾಗಿ ಹಾರಿಸಿಕೊಂಡು ಹೋದರು. ಅಂದ್ರೆ ಬೇರೊಬ್ಬನನ್ನು ಪ್ರೀತಿಸಿದ್ಲು, ಮತ್ತೆ ಅದಕ್ಕೆ ಅವನ ತಂದೆ ತಾಯಿ ಒಪ್ಪಿಗೆ ಇದ್ದೇನು ಹುಟ್ಟಿನಲ್ಲಿ ತಂದೆ ತಾಯಿಗೆ ತಿಳಿಯದಂತೆ ಹಾರಿಸಿಕೊಂಡು ಪ್ರೀತಿಸಿದ್ದಲ್ಲ. ತಂದೆ ತಾಯಿ ಒಪ್ಪಿಗೆ ಇದ್ದು ಸಾರ್ವದೇಶದ ರಾಜ ಬ್ರಹ್ಮದತ್ತನಿಗೆ ಆಕೆಯನ್ನು ಮದುವೆ ಮಾಡಿಕೊಡುವುದು ಅನ್ನೋದು ಎಲ್ಲರಿಗೂ ಇಷ್ಟವಾಗಿತ್ತು. ತಂದೆ ತಾಯಿಯ ಅನುಮತಿ ಇದ್ದು ಬ್ರಹ್ಮದತ್ತನಿಗೂ ಅನುಮತಿ ಇತ್ತು, ಮತ್ತೆ ಹುಡುಗನೂ ಒಪ್ಪಿದ್ದ, ಹುಡುಗಿಯೂ ಒಪ್ಪಿದ್ದು, ತಂದೆ ತಾಯಿಯೂ ಒಪ್ಪಿದ್ದು.
ಹೇಳಿದ್ರು. ಅದರಿಂದ ನೂರಕ್ಕೆ ನೂರಷ್ಟು ಹೇಗಂತಂದ್ರೆ ಇಲ್ಲಿ ಯಾವುದೇ ಅಶಾಸ್ತ್ರೀಯ ನಡೆಯಲಿಲ್ಲ ಅಂತ ಹುಡುಗಿಯನ್ನ ಇವ್ರು ಹಾಕ್ಕೊಂಡ್ಬಂದ್ರು. ಇದು ಕ್ಷತ್ರಿಯ ಸಂಪ್ರದಾಯ ಪ್ರಕಾರ ಕರೆಕ್ಟ್, ಆದರೆ ಮಾನವೀಯ ಹೃದಯದಿಂದ ನಾವು ಕೊಡಿದ್ರು ತಪ್ಪು. ಏಕೆಂದ್ರೆ ಆ ಹೆಣ್ಣಿನ ತಂದೆ ತಾಯಿ ಗತಿಯೇನು, ಆ ಹೆಣ್ಣಿನ ಗತಿಯೇನು, ಆ ಹೆಣ್ಣಿನ ಮದುವೆ ಮಾಡ್ಕೊಳ್ಬೇಕು ಅಂತ ಬಾಸಿಂದ ಕಟ್ಕೊಂಡು ಬಂದು ಕೂತು ಗಂಡಿನ ಗತಿಯೇನು, ಇವೆಲ್ಲ ಬಿಡಿ ನೋಡ್ತಾ ಇದ್ದ ಕಣ್ಣು ನೋಡ್ತಾ ಇದ್ದಾಗ ಹುಡುಗಿಯನ್ನ ತಾಕತ್ತಿಂದ ತಡಿ ಅಂತ ಹಿಡ್ಕೊಂಡು ಹೋಗಬೇಕು. ತಾಕತ್ತೇ ಕೊನೆಯ ತೀರ್ಮಾನ ಅಲ್ಲ, ಮಾನವೀಯ ಸಂಬಂಧಗಳು ಅಂತ ಒಂದಿದೆ, ಅದನ್ನು ಅಲಕ್ಷ್ಯ ಮಾಡಿದ್ರು ಭೀಷ್ಮಾಚಾರ ಹುಡುಗಿಯನ್ನ ಹಾಕೊಂಡು ಏನೇ. ಅದು ಸಾಲ್ವರಾಜ ಬ್ರಹ್ಮದತ್ತನ ಕಾಲದಲ್ಲಿ ನಡೆದರು. ಅದರಿಂದ ಏನಾಯ್ತು, ಅಂದೆಯನ್ನು ಮದುವೆ ಮಾಡಿಕೊಳ್ಬೇಕು ಅಂತ ಬಯಸಿದ್ದ ಸಾಲ್ವರಾಜ ತಪ್ಪಿ ಹೋಯಿತು. ಭೀಷ್ಮಾಚಾರ ಹುಡುಗಿಯನ್ನು ಕರ್ಕೊಂಡು ಹೋದ್ರು. ಭೀಷ್ಮಾಚಾರ ಕರ್ಕೊಂಡು ಹೋದ್ಮೇಲೆ ಅವಳು ಸ್ಪಷ್ಟವಾಗಿ ಅಂದೆ ಹೇಳಿದ್ಲು, ನಾನು ಬೇರೆ ಒಬ್ಬನನ್ನ ಪ್ರೀತಿಸಿದ್ದೇನೆ, ನೀವು ಅನ್ಯಾಯವಾಗಿ ನನ್ನನ್ನು ಅಪಹಾರ ಮಾಡಿಕೊಂಡು ಬಂದ್ರಿ, ದಯವಿಟ್ಟು ನಾನು ಪ್ರೀತಿಸಿದ ಗಂಡಿನ ಜೊತೆಗೆ ನನಗೆ ಸಂಸಾರ ಮಾಡಲಿಕ್ಕೆ ಅವಕಾಶ ಮಾಡಿಕೊಡಿ. ಭೀಷ್ಮಾಚಾರ್ಯರು ಸರಿ ನನ್ಗೆ ಗೊತ್ತಿರ್ಲಿಲ್ಲಪ್ಪ ಹೋಗು. ಅವನು ಸೀತಾ ಆ ಹುಡುಗಿ ಸಾಲ್ವ ಬ್ರಹ್ಮದತ್ತನ ಹತ್ರ ಹೋದ್ಲು ಅಂದೆ. ಈ ಕ್ಷತ್ರಿಯರಿಗೆ ಮಹಾ ದುರಹಂಕಾರ. ಅವನೇನ್ ಮಾಡಿದ, ಭೀಷ್ಮಾಚಾರ್ಯ ಹಾರಿಸ್ಕೊಂಡು ಹೋದ್ರು ಹುಡುಗಿ ನನಗೆ ಬೇಡ, ಏನ್ ಮಾಡ ಆಯ್ತಾ, ಪ್ರೀತಿಸಿದ ಗಂಡು ಕೈ ಬಿಟ್ಟ, ಕೈ ಹಾರಿಸ್ಕೊಂಡು ಬಂದಗಂಡ ನೀವೇ ಬಿಟ್ಟಿದ್ರು, ನೀವು ಗಂಡ ಅಲ್ಲ, ಅವ್ನು ಮಗ ಮಾಡ್ಕೊಂಡು ಹೋದ. ಒಂದು ಹೆಣ್ಣಿನ ಜೀವನ ಇದೇ ರೀತಿ ಅತಂತ್ರ ಆಯ್ತು ಭೀಷ್ಮಾಚಾರ್ಯ ಅವಸರದಿಂದ. ಅವ್ನು ನನ್ನ ಮೇಲೆ ನೀನು ತಂದ್ಬಿಟ್ಟ, ನೀನು ಭೀಷ್ಮಾಚಾರ್ಯ ಹಾರಿಸ್ಕೊಂಡು ಹೋದ ಹುಡುಗಿಯನ್ನ ನಾನು ಮತ್ತೆ ಮದುವೆ ಮಾಡ್ಕೊಳ್ಳಲ್ಲ, ನನಗೆ ನಿನ್ನ ಅವಶ್ಯಕತೆ ಇಲ್ಲ ಅಂತ ಹೇಳ್ಬಿಟ್ಟ. ಏನ್ ಮಾಡ್ಬೇಕು ಹೇಳಿ. ಮತ್ತೆ ಮರಳಿ ಬಂದ್ರು ಅಂದೆ, ಮರಳಿ ಬಂದು ಭೀಷ್ಮಾಚಾರ್ಯ ಅಂತ ಹೇಳಿದ್ರು, ನೋಡು ನನ್ನ ಜೀವನ ವ್ಯರ್ಥವಾಯಿತು, ನಾನು ಯಾರನ್ನ ಮದುವೆ ಮಾಡ್ಕೋಬೇಕು ಅಂತ ತೀರ್ಮಾನ ಮಾಡಿದ್ದೆವು, ನಮ್ಮ ತಂದೆ ತಾಯಂದ್ರು ಒಪ್ಪಿಗೆ ಕೊಟ್ಟಿದ್ರು, ಆ ಗಂಡು ಕೈ ಕೊಟ್ಟ, ಇವಾಗ ನೀನು ಅಪಹಾರ ಮಾಡಿದ್ರಿಂದ ನನ್ನ ಬದುಕು ಹಾಳಾಯ್ತು, ನೀನೇ ಮದುವೆ ಮಾಡ್ಕೊಂಡು ನಾನು ಮದುವೆ ಮಾಡ್ಕೊಳ್ಳೋಣ, ಮತ್ತೆ ಯಾಕೆ ಹಾರಿಸ್ಕೊಂಡು ಬಂದು ನಾನು ಮದುವೆ ಮಾಡ್ಕೊಳ್ಳೋಣ. ಹೀಗೆ ಒಂದು ನನ್ನ ಮದುವೆ ವ್ಯವಸ್ಥೆಗೆ ನೀನು ಒಪ್ಪಿಕೊಡ್ಬೇಕು, ಅದು ಮದುವೆ ಮಾಡುವಂತ ನಿಶ್ಚಯವಾಗಿದ್ದ ಮದುವೆ ತಪ್ಪಿಸಿರಿ, ನೀನು ಹಾರಿಸ್ಕೊಂಡು ಬಂದ ತಪ್ಪಿಗೆ ಮದುವೆ ಮಾಡ್ಕೊಂಡ್ರೆ ನಾನು ಮದುವೆ ಮಾಡ್ಕೊಳ್ಳೋಣ, ಏನ್ ಬೇಕಾದ್ರೆ ಮಾಡ್ಕೊಂಡು ನಾನು ಮದುವೆ ಮಾಡ್ಕೊಳ್ಳೋಣ. ನಿನಗೆ ನಿನ್ನ ಹಿತಾಸಕ್ತಿ, ನಿನ್ನ ಮಾತು, ನಿನ್ನ ಪ್ರತಿಜ್ಞೆ ಮುಖ್ಯ, ನನ್ನ ಬಾಳು ಮುಖ್ಯ ಅಲ್ಲ, ನನಗೆ ನನ್ನ ಮಾತು ಮುಖ್ಯ, ನನ್ನ ಪ್ರತಿಜ್ಞೆ ಮುಖ್ಯ, ನಾನು ನಿನ್ನನ್ನು ಮದುವೆ ಆಗೋಲ್ಲ ಹೊರಟು. ಇದನ್ನು ಏನಾಯ್ತು ಅಂದ್ರೆ ಇದರಿಂದಾಗಿ ದುರಂತಕ್ಕೆ ಒಳಗಾದ್ರು ಅವಳು ಆತ್ಮಹತ್ಯೆ ಮಾಡಿಕೊಳ್ಬೇಕು, ಅಂದೆ ಆತ್ಮಹತ್ಯೆ ಮಾಡಿಕೊಂಡ್ಲು. ಆಮೇಲೆ ಮತ್ತೆ ಶಿಖಂಡಿಯಾಗಿ ಹುಟ್ಟಿದ್ರು ಸೇರು ತಿನ್ನಿಸಿಕೊಳ್ಳುವುದಕ್ಕೋಸ್ಕರ ಶಿಖಂಡಿಯಾಗಿ ಬಂದು ನಿಜವಾಗಿ ಅಂದೆ ಮೂಲ ರೂಪದಲ್ಲಿ ಭೀಷ್ಮಾಚಾರ್ಯರ ಹೆಂಡ. ಅವನು ಇಲ್ಲಿ ಮದುವೆ ಆದರೆ ಮತ್ತೆ ದ್ವೇಷ ಮಾಡಿ ತನ್ನ ಮೂಲ ರೂಪದ ಪತಿಯನ್ನು ತಾನೇ ಅವತಾರ ರೂಪದಲ್ಲಿ ಬಂದಂತ ತಾನೇ ಯುದ್ಧದಲ್ಲಿ ಕೊಲ್ಲುವಂತಹ ಸೇರು ತೀರಿಸಿಕೊಳ್ಳೋಣಾಗಿ ಶಿಖಂಡಿಯಾಗಿ ಬಂದು ಯುದ್ಧದಲ್ಲಿ ಭೀಷ್ಮಾಚಾರ್ಯರು ಶಿಖಂಡಿಯನ್ನು ನಿಂತ ಕೂಡಲೇ ಶಸ್ತ್ರ ಸನ್ಯಾಸ ಮಾಡಿದ್ರು. ಭೀಷ್ಮಾಚಾರ್ಯರ ಸೋಲಿಗೆ ಸಾಲಿಗೆ ಕಾರಣ ಆದ್ರು ಅದೇ ಅಲ್ಲ. ಇದೆಲ್ಲ ದುರಂತದ ನಂತರ ಆ ಸಾಲ್ವರಾಜನ ಮಗ ಮತ್ತೊಬ್ಬ ಬಂದ, ಅವನು ಸೌಭ ಸಾಲ್ವ. ಆ ಸೌಭ ಸಾಲ್ವ ಅನ್ನತಕ್ಕಂಥ ಅವನು ಬಹಳ ವಿರೋಧ ಮಾಡಿ ಕೃಷ್ಣನನ್ನ ದ್ವೇಷ ಮಾಡಿ ಏನಾದರೂ ಕೃಷ್ಣನಿಗೆ ತೊಂದರೆ ಕೊಡಬೇಕು ಅಂತ ತೀರ್ಮಾನ ಮಾಡಿದವ. ಏಕೆಂದ್ರೆ ಈ ಪಾಂಡವರ ಕಡೆಗಿದ್ದ, ಭೀಷ್ಮಾಚಾರ್ಯರ ಕಡೆಗೆ ನಿಂತವ, ಕೌರವರ ಕಡೆಗೆ ನಿಂತವ ಕೃಷ್ಣ ಅಂತ ಎಲ್ಲರಿಗೂ ಒಂದು ರೀತಿಯ ಕೃಷ್ಣನ ಮೇಲೆ ದ್ವೇಷ ಇದೆ, ದುಷ್ಟ ಕೂಟಗಳಿವೆ. ಹಾಗಾಗಿ ಸಾಲ್ವರಾಜ ಏನಾದರೂ ಸಂದರ್ಭ ನೋಡಿ ಕೃಷ್ಣನ ಅದಕ್ಕೋಸ್ಕರ ತಪಸ್ಸು ಮಾಡಿ ಆಕಾಶದಲ್ಲಿ ಹೋಗತಕ್ಕಂಥ ಒಂದು ವಿಮಾನವನ್ನ ವರವಾಗಿ ಪಡೆದಿದ್ದು. ನಮಗೆ ಮಹಾಭಾರತದಲ್ಲಿ ಒಂದು ವಿಮಾನ ಸಿಗುತ್ತೆ, ರಾಮಾಯಣದಲ್ಲಿ ಒಂದು ವಿಮಾನ ಸಿಗುತ್ತೆ, ಎರಡು ವಿಮಾನ ಸಿಗುತ್ತೆ. ನಮ್ಮ ಉಳಿದ ವಿಮಾನಗಳು ಇದ್ದವು ಇದ್ದು ದಾಖಲೆ ಆಗಲಿಲ್ಲೋ, ಇದ್ದದ್ದೇ ಒಂದು ವಿಮಾನವೋ ನಮಗೆ ಗೊತ್ತು. ರಾಮಾಯಣದಲ್ಲಿ ಇದು ಗೊತ್ತು ನಿಮಗೆ, ಒಂದು ಪುಷ್ಪಕ ವಿಮಾನ ಇದೆ. ಮಹಾಭಾರತದಲ್ಲಿ ಸೌಹಸ್ಸಾದವನು ಅಂತ ಒಂದು ವಿಮಾನ ಇದೆ. ಅದು ಕಾಮಗಮ ಆಕಾಶದಲ್ಲಿ ಎಲ್ಲಿ ಬೇಕಾದ್ರೆ ಹಾಗೆ ಅಲ್ಲಿ ಎಷ್ಟು ಜನರನ್ನು ಕರ್ಕೊಂಡು ಹೋಗುದು, ದೊಡ್ಡ ವಿಮಾನ ಅದು. ಅಲ್ಲಿ ಇವಾಗ
ಅವನ 300-400 ಜನರನ್ನು ಸಾಗಿಸುವಂತಹ ವಿಮಾನಗಳಿದೆಯಲ್ಲ, ಇಂಟರ್ನ್ಯಾಷನಲ್ ಸರ್ವಿಸಸ್, 405 ಆ ಥರದ್ದು. ಅವು ಸೈನಿಕರನ್ನು ಅವರಿಗೆ ಸಾಗಾಟ ಮಾಡಿಕೊಂಡು ಅದರಲ್ಲೇ ವಾಸವ್ಯದ ವ್ಯವಸ್ಥೆ, ಮನೆ ಒಳಗಿಂದ ಬೆಡ್ರೂಮ್ ಎಲ್ಲ ಇರತಕ್ಕಂತಹ ಒಂದು ಸಾಧನ ಸೌಭಾಗ್ಯ ಇತ್ತು ಅಂತ ಹೇಳ. ಅದು ಒಬ್ಬರಿಗೆ ಮನೆಯಂತಹ ಸೌಕರ್ಯ ಇದ್ದ ಒಂದು ವಿಮಾನ ಸೌಮನ ಹತ್ರ ಇತ್ತು. ಅದರ ಬೇರೆ ಯಾವ ವಿವರಗಳು ನಮಗೆ ಸಿಗೋಲ್ಲ. ಅಂತ ಒಂದು ವಿಮಾನ ಆಕಾಶದಲ್ಲಿ ಹೋಗ್ತಾ ಇದ್ದಕ್ಕೂ ಅಂತ ಹೇಳಿ ಇದು ಮಾತ್ರ ತಿಳಿದರೆ, ಈ ಹಿಂದೆ ನಮ್ಮ ದೇಶದಲ್ಲಿ ಒಂದು ಗ್ರಂಥ ಇತ್ತು, ಈಗ ಇದೆ. ಅದು ಏನು ಅಂದ್ರೆ ಭರದ್ವಾಜರು ಬರೆದಂತಹ ವಿಮಾನ ಶಾಸ್ತ್ರ ಪುಸ್ತಕ ಪ್ರಕಟ ಆಗಿದೆ. ಭರದ್ವಾಜಿ ಎಂ ವಿಮಾನ ಶಾಸ್ತ್ರ, ಏರೋನಾಟಿಕ್ಸ್, ಇಂಡಿಯನ್ ಏರೋನಾಟಿಕ್ಸ್ ಬೈ ಭರದ್ವಾಜಿ ಮುನಿ. ಇದು ಇಂಗ್ಲಿಷ್ನಲ್ಲಿ ಅನುವಾದ ಆಗಿ ಪ್ರಕಟಗೊಂಡಿದೆ. ಅದೆಲ್ಲ ಬಹಳ ಜನ ವಿಮರ್ಶಕರು ಅದೆಲ್ಲ ಬೋಗಸ್ಸು. ಭರದ್ವಾಜಿನ ವಿಮಾನ ಎಲ್ಲಿ ಗೊತ್ತಿತ್ತು ಇದೆಲ್ಲ ಸುಳ್ಳು. ಯಾರೋ ಸಂಸ್ಕೃತ ಪಂಡಿತರು ಕಸರತ್ತು ಮಾಡಿ ಅವನ ಹೆಸರು ಪ್ರಿಂಟ್ ಮಾಡಿ ಭಾರತೀಯರಿಗೆ ಎಲ್ಲ ಗೊತ್ತಿತ್ತು ಅಂತ ಹೇಳಿಕೊಳ್ಳಿಕೋಸ್ಕರ ಮಾಡಿದಂತಹ ದುರುದ್ದೇಶಪೂರ್ವಕವಾದಂತಹ ವಿಮರ್ಶೆ ಬಂತು. ಅದೇನೇ ಆಗಲಿ, ಅವರು ಮಾತ್ರ ಬಹಳ ಅದ್ಭುತವಾಗಿ ಅದರಲ್ಲಿ ಕೆಲವು ವಿಷಯಗಳನ್ನು ಬರೀತಾರೆ. ಅದು ಅನೇಕ ಸುಭಾಷಾಸ್ತ್ರಿಗಳು ನರೇಟ್ ಮಾಡಿ ಸುಬ್ಬಾಯಶಾಸ್ತ್ರಿಗಳು ಸುಳ್ಳು ಸುಳ್ಳೇ ಭರದ್ವಾಜನ ಹೆಸರನ್ನು ತಾನು ಬರೆದರು ಅಂತ ಹೇಳಿದ್ದಕ್ಕೆ ಅನೇಕ ಸುಬ್ಬಾಯಶಾಸ್ತ್ರಿಗಳಿಗೆ ಸಂಸ್ಕೃತ ಭಾಷೆಯೇ ಬರ್ತಿರಲಿಲ್ಲ, ಅವರಿಗೆ ಸಂಸ್ಕೃತ ಬರ್ತಿರಲಿಲ್ಲ. ನಿರಂತರವಾಗಿ ನೆರವೇಟ್ ಮಾಡಿದ್ರೆ ನಾವು ಶಿಷ್ಯರು ಬರ್ಕೊಂಡ್ರು ಸಂಸ್ಕೃತದಲ್ಲಿದೆ ವಿಮಾನ ಶಾಸ್ತ್ರ. ಅವರಿಗೆ ವಿಮಾನದ ಬಗ್ಗೆಯೂ ಗೊತ್ತಿಲ್ಲ, ಸಂಸ್ಕೃತ ಭಾಷೆಯೂ ಗೊತ್ತಿರಲಿಲ್ಲ. ಆ ವಿಮಾನ ಶಾಸ್ತ್ರದಲ್ಲಿ ಅವರು ಹೇಳ್ತಾರೆ, ಎರಡು ತರಹದ ವಿಮಾನ ಇತ್ತು ಈ ದೇಶದಲ್ಲಿ. ರೋಚಕವಾದ ವಿಷಯ, ಒಂದು ಮಂತ್ರ ವಿಮಾನ, ಒಂದು ಯಂತ್ರ ವಿಮಾನ. ಪುಷ್ಪಕ ವಿಮಾನ ಅನ್ನೋದು ಮಂತ್ರಬಲದಿಂದ ಹೋಗ್ತಾ ಇದ್ದದ್ದು, ಯಂತ್ರ ಬಲದಿಂದ ಅಲ್ಲ. ಅದು ಮಾಂತ್ರಿಕ ವಿಮಾನ, ಮತ್ತೊಂದು ಯಾಂತ್ರಿಕ ವಿಮಾನ. ಅದು ಯಂತ್ರದನ್ನ ಮಾಡಿ ಯಂತ್ರದಿಂದಲೇ ಅದನ್ನ ಹೇಗೆ ನಮ್ಮ ಈಗಿನ ವಿಮಾನಗಳಲ್ಲಿ ಯಂತ್ರ ಬಲದಿಂದ ಓಡಾಡುವ ವಿಮಾನ, ಅದನ್ನ ಮೆಟಲ್ನಿಂದ ಹೇಗೆ ಮಾಡಬೇಕು ಅನ್ನೋ ವಿಧಾನವನ್ನು ಬರೆದಿದ್ದಾರೆ. ಯಾವ ಮೆಟಲ್ ಅನ್ನು ಬಳಸಬೇಕು, 8,000 ಅಡಿ ಎತ್ತರದಲ್ಲಿ ಹೋಗಬೇಕು, ಅದರ ಪೈಲಟ್ ಯಾವ ಕಾಸ್ಟ್ಯೂಮ್ ಧರಿಸಬೇಕು, ಅವ್ರು ಯಾವ ತರಹದ ಫುಡ್ ಸೇವಿಸಬೇಕು, ವಿಮಾನ ಲ್ಯಾಂಡಿಂಗಿಗೆ ಹೇಗೆ ಮಾಡಬೇಕು ಅಂದ್ರೆ ಆಕಾಶದ ಹೋಗ್ತಾ ಇದ್ದಾಗ ಶತ್ರುಗಳ ರಾಡಾರಿಗೆ ಕಾಣಿಸದಂತೆ ವಿಮಾನವನ್ನು ಅದೃಶ್ಯ ಮಾಡಬೇಕಾದ್ರೆ ಏನ್ ಮಾಡಬೇಕು, ಶತ್ರುಗಳ ವಿಮಾನವನ್ನು ಗುರುತಿಸಬೇಕಾಗಿ ಎಲ್ಲ ವಿವರ ಇದೆ ಆ ಪುಸ್ತಕದಲ್ಲಿ. ಸಂಸ್ಕೃತದಲ್ಲಿದೆ ಭರದ್ವಾಜಿ ಎಂ ವಿಮಾನ ಶಾಸ್ತ್ರ. ಅದರಲ್ಲಿ ಅದರ ಯಂತ್ರದ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ಕೊಡ್ತಾರೆ. ಅಂಥ ವಿಮಾನ ಇತ್ತು ಅಂತ ಹೇಳ್ತಾರೆ, ಬಹಳ ಆಶ್ಚರ್ಯಕರ. ಆದರೆ ಅದು ಕಾಲಕ್ರಮೇಣ ಈ ರೀತಿಯ ಒಂದು ವೈಜ್ಞಾನಿಕ ಬೆಳವಣಿಗೆ ಮನುಕುಲದ ಮಾರಕವಾಗಿ ಇದು ರೂಪಗೊಳ್ಳುತ್ತೆ, ಅದರಿಂದ ಬೇಡ ಅಂತ ಭಾರತೀಯರನ್ನು ಕೈ ಬಿಟ್ಟರು. ಹಾಗೆ ಹೇಳ್ತಾರೆ ಅವರು, ಈ ಎಕ್ಸ್ಟರ್ನಲ್ ಸೈಂಟಿಫಿಕ್ ಇನ್ವೆಂಟ್ಸ್, ಆ ಇನ್ವೆನ್ಷನ್ಸ್, ಅದರಿಂದ ಬರತಕ್ಕಂತಹ ಡೆವಲಪ್ಮೆಂಟ್ಸು ಇವೆಲ್ಲವೂ ಮನುಕುಲದ ಮಾರಕವಾದಂತಹ ಒಂದು ಬೆಳವಣಿಗೆ, ಹಾಗಾಗಿ ಅದು ಬೇಡ ಅಂತ ಭಾರತದ ಋಷಿಗಳು ಕೈಬಿಟ್ರು ಅಂತ ವಿಷಯ ರೋಚಕ. ನೀವು ಕಿವಿಗೆ ಹಾಕಿದ್ದೇನೆ ಅಷ್ಟೇ, ಅದರ ಬಗ್ಗೆ ನಡೀಬೇಕು, ಬೇಕಾದಷ್ಟು ಚಿಂತನೆ ನಡೀಬೇಕು. ಹಾಗೆ ವಿಮಾನ ಪ್ರಾಚೀನ ಭಾರತದಲ್ಲಿ ವಿಮಾನದ ಉಲ್ಲೇಖ ಕಾಣುತ್ತೆ. ವಿಮಾನಕ್ಕೆ ಅವರ ಡಿಕ್ಷನರಿಯಲ್ಲಿ ವಿಮಾನದ ಪರ್ಯಾಯ ಶಬ್ದಗಳು, ವಿಮಾನ ಇಲ್ಲದೆ ಇದ್ರೆ ಅದು ಪರ್ಯಾಯ ಶಬ್ದಗಳು ಯಾಕೆ, ಪೂಜೆ ಇದ್ರೆ ನಾಮಗಳನ್ನು ಯಾಕೆ ಮಾಡಬೇಕು. ಹಾಗಾಗಿ ಎರೋ ಇತ್ತು ಅಂತ ಒಂದು ವಿಮಾನ ಇವನು ಹೊರಬಡದು, ಅಂತ ಒಂದು ವಿಮಾನ ಪಡೆದು ಆ ವಿಮಾನದಲ್ಲಿ ಸಂಚಾರ ಮಾಡಿಕೊಂಡು ಒಂದಲ್ಲ ಒಂದು ದಿವಸ ಕೃಷ್ಣನಿಗೆ ತೊಂದರೆ ಕೊಡಬೇಕು ಅಂತ ಕಾದುಕೊಂಡಿದ್ದ. ಈ ಬ್ರಹ್ಮದತ್ತ ಅಂಬೆಯನ್ನ ಕಾಣಿಸಿದಂತಹ ಬ್ರಹ್ಮದತ್ತ ಸಾಲ್ವನ ಮಗ ಸೌಭಸಾಲ್. ಇಲ್ಲಿ ಏನಾಗಿದೆ, ಪಾಂಡವರು ರಾಜಸೂಯ ನಡೆದಿದೆ ಇಂದ್ರಪ್ರಸ್ಥದಲ್ಲಿ. ಈಗ ಡೆಲ್ಲಿಯಲ್ಲಿ ಪಾಂಡವರು ಹೊಸ ರಾಜ್ಯ ಕಟ್ಟಿದ್ರು, ಅಲ್ಲಿ ರಾಜಸೂಯ ಯಾಗ ನಡೆದಿದೆ. ಕೃಷ್ಣ ಅಲ್ಲಿಗೆ ಹೋಗಿದ್ದ. ರಾಜಸೂಯ ಯಾಗ ಮುಗಿದ ಮೇಲೂ ಕೃಷ್ಣ ಒಂದು 4 ದಿನ ಇರು ಕೃಷ್ಣ ಅಂತ ಕೂಡಿಸಿದ್ದಾರೆ ಪಾಂಡವರು. ಕೃಷ್ಣ ಅಲ್ಲಿ ಕೂತಿದ್ದಾರೆ, ಕೃಷ್ಣರ ಜೊತೆಗೆ ಬಲರಾಮ ಅನೇಕ ಯಾದವರೆಲ್ಲ. 4 ದಿವಸ ಇರುವಂತ ದುರ್ಯೋಧನನ್ನು ಕೃಷ್ಣ ಪಾಂಡವರು ಒತ್ತಾಯ ಮಾಡಿದ್ದಾರೆ. ದುರ್ಯೋಧನನು ಅಲ್ಲಿ ಉಳಿದಿದ್ದ. ಯಾಗ ಮುಗಿದು, ರಾಜಸೂಯ ಯಾಗ ಮುಗಿದು ಎಲ್ಲರೂ ಹೊರಟು ಹೋದ ಮೇಲೆ ದುರ್ಯೋಧನ, ದುಶ್ಯಾಸನ ಇವರೆಲ್ಲ ಮುಂದೆ ಅವನ ಜೊತೆಗೆ ಶತ್ರು, ಧೃತರಾಷ್ಟ್ರರು ಇವರೆಲ್ಲ ಹಿರಿಯರು ಬಂದವರೆಲ್ಲ ಹೋಗಿದ್ರು, ಇವರು 3 ಜನ ನಿಂತಿದ್ರು. ಅಂದ್ರೆ ಎಲ್ಲ ನೋಡಿ ಏನೆಲ್ಲ ಇದೆ, ಏನೆಲ್ಲ ವೈಭವ, ಅವನ ಕಟ್ಟಡ, ಅವನ ಅರಮನೆ, ಅವನ ಸಂಪತ್ತು, ಇದನ್ನೆಲ್ಲ ನೋಡಿಕೊಂಡು ಅವನು ನಮ್ಮಿಗೂ ಅದು ಅಂತರವನ್ನ ಗುರುತಿಸಿ ಸಂಕಟ ಪಡಬೇಕು ಮತ್ತು ಅದನ್ನ ನಾನು ಪಡಿಬೇಕು ಅಂತ ದುರ್ಯೋಧನ ಆ ಆಸೆಗೋಸ್ಕರ ನಿಂತಿದ್ದ. ನಿಮ್ಗೆ ಗೊತ್ತಿದೆ ಅವನು ಅರಮನೆ ನೋಡಬೇಕು ಅಂತ ಧರ್ಮರಾಜ ಅರಮನೆ
ತೋರಿಸು. ಇಲ್ಲಿ ಸಭೆಯಲ್ಲಿ ಬೇಕು ಅಂತ ಕೃಷ್ಣ ಕೂತಿದ್ದ, ಧರ್ಮರಾಜ ಪಾಂಡವರೆಲ್ಲ ಕೂತಿದ್ದಾರೆ, ಕೃಷ್ಣ ಕೂತಿದ್ದಾರೆ, ದ್ರೌಪದಿ ಭೀಮಸೇನ ಎಲ್ಲ ಕೂತಿದ್ದಾರೆ. ಇವನು ಅರಮನೆ ನೋಡ್ಲಿಕ್ಕೆ ಅಂತ ಹೊರಟ ದುಡಿಯೋದು. ಅಲ್ಲಿ ಗೊತ್ತು ನಿಮಗೆ, ನೀರಿದ್ದಲ್ಲಿ ಜಾರಿ ಬಿದ್ದ, ನೆಲ ಇದ್ದಲ್ಲಿ ನೀರು ಒಂದು ಬಟ್ಟೆ ಎತ್ತಿ ಹಿಡ್ಕೊಂಡು, ಗೋಡೆ ಇದ್ದಲ್ಲಿ ಬಾಗಿಲು ಒಂದು ನೋಡಿ ತಲೆಯಲ್ಲಿ ತೀರಿಸಿಕೊಂಡ, ಬಾಗಿಲಿದ್ದಲ್ಲಿ ಗೋಡೆ ಅಂತ ಬಿಟ್ಟು ಹೋದ, ಏನೇನೋ ಅವರು. ಇದೇನು ಅಸಂಭವ ಅಲ್ಲ. ಇಂಥ ಕಟ್ಟಡಗಳನ್ನ ನಡೆಸುವ ಅಂದ್ರೆ ಇಂಜಿನಿಯರಿಂಗ್ ಸ್ಕಿಲ್ಲು ಆ ಕಾಲದಲ್ಲಿ ಎಷ್ಟು ಅದ್ಭುತವಾಗಿತ್ತು ಅನ್ನುವುದನ್ನ ತೋರಿಸುತ್ತೆ ಹೊರತು ಇದು ಯಾವುದೂ ಅಸಂಭವ ಅಲ್ಲ. ಯಾಕೆಂದ್ರೆ ಇವತ್ತಿಗೂ ನಡೆಯುತ್ತೆ. ನಾನೇ ನೋಡಿದ್ದೆ ಒಂದು ಇನ್ಶೂರೆನ್ಸ್ ಕಂಪನಿ ಆಫೀಸು, ಅದು ಬಾಗಿಲು ಹಾಕಿದ್ರು, ಅದು ಗ್ಲಾಸಿನ ಬಾಗಿಲು, ಟ್ರಾನ್ಸ್ಪೇರೆಂಟ್ ಬಾಗಿಲು. ಒಬ್ಬರು ಹುರ್ತಾಗಿ ಒಳ ಹೋಗಿ ಜಪ್ಪಿಸ್ಕೊಂಡು ತಲೆ ಹೊಡ್ಕೊಂಡು ಆ ಗ್ಲಾಸನ್ನು ಒಳಗೆ ಒದಗಿಸ್ತಾ ನಾನೇ ನೋಡಿದ್ದೇನೆ. ಅದರಿಂದ ಬಾಗಿಲೆಲ್ಲ ಓಪನ್ ಇದೆ ತಿಳ್ಕೊಳ್ಳೋದು, ಮುಚ್ಚಿದ್ದಲ್ಲ ಮುಚ್ಚಿದ್ದಲ್ಲ ಅಂತ. ಇಂಥದ್ದೇನೋ ಇವತ್ತಿಗೂ ನಾನು ಇಂಥದ್ದು ನಾವು ನೋಡಬಹುದು. ದುರ್ಯೋಧನ ಒಂದು ಸಂಗತಿ ಏನಂದ್ರೆ ಅವನು ಮುಂದೆ ಹೇಳ್ತಾನೆ, ಧರ್ಮರಾಜನ ಸಾಂಪತ್ತಿಕ ವೈಭವದ ಮುಂದೆ ನಮ್ಮ ಕುರುವಂಶದ ಹಸ್ತಿನಪುರದ ಅರಮನೆ ಅನ್ನೋದು ಒಂದು ಗುಡಿಸದ ತರ ಕಾಣುತ್ತೆ, ನನಗೆ ನಾಚಿಕೆ ಆಗುತ್ತೆ, ಧಿಕ್ಕಾರ ಇದೆ ನಮ್ಮ ಅರಸೊತ್ತಿಗೆಗೆ ಅಂತ. ಅದನ್ನ ಹಳೆಯ ಕಾಲದ ಕಟ್ಟಡಗಳು ಇದೆಲ್ಲ ಬಹಳ ಅಲ್ಟ್ರಾ ಮಾಡರ್ನ್ ಬಿಲ್ಡಿಂಗ್ಸ್. ಅವನ ವೈಭವ ನೋಡಿ, ಅಲ್ಲಿ ಬಂದಿರತಕ್ಕಂಥ ಅವನಿಗೆ ಉಡುಗೊರೆಯಾಗಿ ಬೇರೆ ಬೇರೆ ದೇಶದ ಜನ ಕೊಟ್ಟಿರ್ತಕ್ಕಂಥ ವಜ್ರವ ಇವರು ರತ್ನಗಳು ಹೇಳ್ತಾನೆ, ಏನಪ್ಪ ನಾವು ಇದು ರತ್ನಗಳು ನೋಡೋದು ಬಿಟ್ಟಿದ್ರೆ ಹೆಸರೇ ಕೇಳಿಲ್ಲ ನಮ್ಮ ಜೀವಮಾನದಲ್ಲಿ ಅರ್ಧ ರತ್ನಗಳೆಲ್ಲ. ಅಂದ್ರೆ ಅವರ ಹೊಟ್ಟೆ ಹುಡಿ ಎದ್ದೋಗಿ ಪ್ರತಿಯೊಂದನ್ನು ಇವರ ವೈಭವ ಇವರಿಗೆ ಅಂತಾರಾಷ್ಟ್ರೀಯವಾಗಿ ಇವರಿಗೆ ಬಂದಿರತಕ್ಕಂತಹ ಸನ್ಮಾನಗಳು ಇದನ್ನು ನೋಡಿ ಅದನ್ನ ಪರೀಕ್ಷೆ ಮಾಡಿ ನೋಡ್ಬೇಕು ಅಂತ. ಅದು ಜ್ಞಾನ ಬಿದ್ದ, ಜ್ಞಾನ ಬಿದ್ದು ಬಟ್ಟೆ ತೋರಿಸ್ಕೊಂಡ ಅವನು ನೆಲ ಅಂತ ಸೀದಾ ಹೊರಟ, ಅದು ನೀರಿತ್ತು ನೀರಿನಲ್ಲಿ ಜಾರಿದ, ಜಾರಿ ಬಟ್ಟೆ ತೋರಿಸಿಕೊಂಡ. ಈ ಸಂದರ್ಭ ಕೃಷ್ಣ ಅಲ್ಲಿ ಕೂತಿದ್ದ, ಇದನ್ನು ಉಪಯೋಗಿಸ್ಕೊಂಡ ಕೃಷ್ಣ. ಏನಂದ್ರೆ ನಿಜವಾಗಿ ಮುಂದೆ ಏನಾಗಬೇಕು ಅದಕ್ಕೆ ನಾಂದಿ ಮಾಡ್ಲಿಕ್ಕೆ ಕೂತವನು. ಅಷ್ಟು ಜನ ಸುಮ್ಮನೆ ಗಂಭೀರವಾಗಿ ಕೂತಿದ್ದ, ಕೃಷ್ಣ ಸಣ್ಣಗೆ ನಕ್ಕಬಿಟ್ಟ. ಕೃಷ್ಣ ನಕ್ಕದ್ದನ್ನು ನೋಡಿ ಭೀಮಸೇನ ದ್ರೌಪದಿ ನಕ್ಕಿಬಿಟ್ರು, ಅವರಿಬ್ಬರು ನಕ್ಕೋದು ಇಡೀ ಸಭೆ ನಕ್ಕಿಬಿಟ್ಟು. ಯಾರ ಜಾರಿ ಬಿದ್ದಾಗ ಬಂದ್ಬಿಟ್ಟು ನಗು ಬರುತ್ತೆ, ನಡ್ಕೊಂಡ್ರು ಬಂದ್ಬಿಡುತ್ತೆ, ಏನು ಮಾಡೋದು. ಇಬ್ಬರು ರಸ್ತೆಯಲ್ಲಿ ಹೋಗಿ ಬಾಳೆ ಹಾಕಿದ ಮೇಲೆ ಕಾಲಿಟ್ಟು ಜಾರಿ ಬಿಡಿದಾಗ ನಗು ಬರಲ್ಲ, ನಗು ಬರುತ್ತೆ, ಏನು ಮಾಡೋದು. ಹಂಗಾಯ್ತು ದುರ್ಯೋಧನ ಜಾರಿ ಬಿದ್ದ ಅಂತ ಇಡೀ ಮೊದಲು ನಕ್ಕದ್ದು ಕೃಷ್ಣ, ಕೃಷ್ಣ ನಕ್ಕದ್ದು ನೋಡಿ ದ್ರೌಪದಿ ಮತ್ತು ಭೀಮಸೇನ ನಕ್ಕರು. ಇಡೀ ಸಭೆ ಅವನಿಗೆ ಮೊದಲೇ ಅಸೂಯೆ, ಅದ್ರ ಜೊತೆಗೆ ಅವಮಾನ, ಇನ್ಸಲ್ಟ್, ಇದೋ ಅವನು ಇದೋ ಜಾಗೃತವಾಗಿ ಆ ಕ್ಷಣದಲ್ಲಿ ತೀರ್ಮಾನ ಮಾಡಿದ ಇದಕ್ಕೆ ಸೇಡು ತೀರಿಸಬೇಕು. ಒಳಗಿಂದ ಇದ್ದ ಹೊಟ್ಟೆಗಿಚ್ಚಿಗೆ ಅವನು ಮೂರ್ತ ರೂಪ ಬಂದದ್ದು ಈ ನಗುವಿನಿಂದ. ಇತಿಹಾಸ ನಿರ್ಮಾಣ ಆಗುವುದು ಒಂದು ಸಣ್ಣ ಘಟನೆಯಿಂದ, ಒಂದು ನಗು. ಅದನ್ನು ಕೃಷ್ಣ ನಕ್ಕ ಅದನ್ನ ತರ್ಕೊಳ್ತಿದ್ನೋ ಏನೋ, ಭೀಮ ನಕ್ಕ ಅದನ್ನು ತರ್ಕೊಳ್ತಿದ್ದೇನೋ, ದ್ರೌಪದಿ ನಕ್ಕಬಿಟ್ಟಿಲ್ಲ ಆ ತರ್ಕೊಳ್ಳಿಕ್ಕೆ. ಅಂದ್ರೆ ಯಾವಾಗಲೂ ನಾನು ಮಹಾವೀರ ಅಂತ ತಿಳ್ಕೊಂಡವನಿಗೆ ಹುಡುಗಿಯರು ಇನ್ಸಲ್ಟ್ ಮಾಡಿಬಿಟ್ಟು ತರ್ಕೊಳ್ಳಿಕ್ಕೆ ಆಗೋದಿಲ್ಲ, ಹುಡುಗರು ಇನ್ಸಲ್ಟ್ ಮಾಡ ತರ್ಕೊತಾರೆ, ಹುಡುಗಿಯರು ಸಂಸಾರ ಮಾಡುವುದು ಇವಳು ನನ್ನನ್ನು ನೋಡಿದ ಹುಡುಗರೇ ಇವಳು ಒಂದು ಬುದ್ಧಿ ಕಲಿಸ್ಬೇಕು. ಹೀಗೆ ಅವನಲ್ಲಿ ಇದ್ದಂತಹ ದ್ವೇಷ ಒಂದು ವಿಚಿತ್ರವಾದಂತಹ ವಿಕಾರ ರೂಪ ತಾಯಿತು, ಅಸಹನೆಯಿಂದ ಹೊರತು ಹೋದ. ನಿಜ ಮೊದಲು ಎಲ್ಲ ಮುಗಿದುಕೊಳ್ಳೆ ಕೃಷ್ಣ ಹೋಗ್ಬೇಕಿತ್ತು ನಗರಕ್ಕೋಸ್ಕರ, ಕೂತಿದ್ದವನಲ್ಲಿ ಇಷ್ಟಾದ ಕೂಡಲೇ ಹೊರತ ಕೃಷ್ಣ ಏನಾಯ್ತು ಅದನ್ನು ಜನ ಏನ್ ಜನ, ಅಯ್ಯೋ ನಾರದರು ಬಂದರು, ಕೃಷ್ಣ ನೀನಿಲ್ಲ ಸಮಯ ನೋಡಿ ಸಾಧುವ ಬುತ್ತಿಗೆ ಹಾಕಿದ್ದಾನೆ, ದ್ವಾರಕೆಯಲ್ಲೆಲ್ಲ ಪುಡಿ ಮಾಡ್ತಾ ಇದ್ದಾನೆ, ಇವನು ನೀನ್ ನಕ್ತ ಕೂತಿದ್ದಾನೆ ಇಲ್ಲಿ, ನನ್ನ ಸಾಧು ಬಂದು ಆ ದ್ವಾರಕೆ ಪುಡಿ ಆಗ್ತಾ ಇದೆ, ಎಲ್ಲ ಧ್ವಂಸ ಮಾಡ್ತಾ ಇದ್ದಾನೆ, ಯಾದವರನ್ನೆಲ್ಲ ಸೋಲಿಸ್ಬಿಟ್ಟು ಬರದಾಡ್ತಾ ಇದ್ದಾನೆ ಸಾಧುವ. ಕೃಷ್ಣ ತಕ್ಷಣ ಹೊರಟ, ಅವನ್ ಕೆಲಸ ಮುಗಿತು, ಅವ್ನು ನಗುವುದಕ್ಕೋಸ್ಕರ ಹುಡುತ್ತಿತ್ತು, ಇಲ್ಲಿಂದ ಹೊರಟ. ಇನ್ನು ಅಲ್ಲಿ ಅಳು ಬರ್ತಾ ಇದೆ, ದ್ವಾರಕೆಯ ಜನರ ಮುಖದಲ್ಲಿ ನಗು ಬರಿಸು ಕರೆದು ಹೊರಟ. ಅಲ್ಲಿ ಹೋದ, ಅಲ್ಲಿ ಹೋದಾಗ ಸಾಲ್ವ ಕೃಷ್ಣ ಇಲ್ಲ ಅಂದ್ರೆ ಮುಂದಿಗೆ ಹಾಕಿದ್ದು, ಕೃಷ್ಣ ಹೋದ ತಕ್ಷಣ ಯುದ್ಧ ಆಯಿತು, ಯುದ್ಧ ಆಗಿ ಸಾಲ್ವ ಸೌಭನನ್ನ ಕೃಷ್ಣ ಸಂಹಾರ ಮಾಡಿದ. ಆ ಯುದ್ಧದ ಸಂದರ್ಭದಲ್ಲೇ ಇಲ್ಲಿ ಇವರು ಜೂಜಾಡಿ ಕಾಡಿದ್ರು, ಪಾಂಡವರು ಜೂಜಾಡಿದ್ದು ಕಾರಿ ಹೋದದ್ದು ಆ ಸಂದರ್ಭದಲ್ಲಿ ಅವನು ಅಲ್ಲಿ ಹೋಗಿದ್ದ. ಬಂದು ಹೇಳ್ತಾನೆ ಕೃಷ್ಣ, ಅಲ್ಲಯ್ಯ ಒಂದು ಗಳಿಗೆ ಆಚೆ ಈಚೆ ಹೋದ್ರೆ ನೀವು ಒಂದಕ್ಕೆ ಒಂದೊಳೆ ಮಾಡಿಕೊಳ್ತೀರಲ್ಲ, ನಾನು ಇಲ್ಲೇ ಇದ್ದೆ, ನಾನಿದ್ದಾಗಲೇ ಜೂತಕ್ಕೆ ಕರೆದಿದ್ದೆ ಹೋಗ್ಬೇಡಿ ಅಂತ ಹೇಳ್ತಿದ್ದೆ, ನನಗೆ ಅಲ್ಲಿ ಸೌಭ ಬಂದ
ಒಳ್ಳೆ ಹೋದೆ ಅಲ್ಲಿ ಒಂದು ಬರದವರೆಗೆ ನೀವು ಗಾಡಿ ಹೋಗ್ಬಿಟ್ಟಿದ್ದೀರಿ, ಏನ್ ಮಾಡ್ಬೇಕು ನಿಮ್ಮನ್ನ? ಕೃಷ್ಣ ಹೇಳ್ತಾರೆ, ನಿಮಗೆ ಏನ್ ಮಾಡ್ಬೇಕು? ನಾನು ನಿಮಗೆ ಬುದ್ಧಿ ಇಲ್ಲ, ನಾನು ಬುದ್ಧಿ ಹೇಳ್ಬಾರ್ದು, ನಾನು ದೂರಕ್ಕೆ ಹೋದಾಗ ಏನಾದ್ರು ಮಾಡಬಾರ್ದು ಮಾಡ್ತೀರಾ? ನಾನು ಇರ್ತಿದ್ರೆ ಬಿಡ್ತಿರ್ಲಿಲ್ಲ ಜೂಜಾಡ್ಲಿಕ್ಕೆ, ಜೂಜಾಡಿದ್ರಿ, ಕಾರಿಗೆ ಹೋದ್ರಿ. ನೀವು ಕಾರಿಗೆ ಹೋದ್ಮೇಲೆ ನಾನು ಸುದ್ದಿ ಬಂದೆ. ಯುದ್ಧ ಮುಗಿದು ನಾನು ಒಂದು ಸರ್ತಿ ದ್ವಾರಕ್ಕೆ ಎಲ್ಲ ವ್ಯವಸ್ಥೆ ಆಯಿತು ಅಂದಾಗ ಪಾಂಡವರು ಬರೆ ಹೋಗಿದ್ದಾರಂತೆ ಸುದ್ದಿ ಬಂದರು. ತಕ್ಷಣ ಹೊರಗೆ ಬಂದ ಮಾತಾಡ್ತೀನಿ. ಒಂದು ಕ್ಷಣ ನಿಮ್ಮ ಬೆನ್ನ ಹಿಂದೆ ಇಲ್ಲದೆ ಅಂದ್ರೆ ಏನಾದರೂ ಅವ್ಯವಸ್ಥೆ ಮಾಡಿಕೊಂಡಿರಲಪ್ಪ, ನಿಮ್ಮನ್ನು ಯಾರು ಬೆನ್ನು ಕರೆಯೋದು ಅಂತ ಬಂದು ಬೈದಾನೆ ಕೃಷ್ಣ. ಆದ್ರೆ ಅದು ಹೊರತು ಅದು ಬೈಯೋದು ಒಂಥರ, ಅವ್ರ ಕಾರಿ ಹೋಗ್ಬೇಕು ಅಂತ ಕೃಷ್ಣ ಮನಸ್ಸಲ್ಲಿ ಇತ್ತು, ಇಲ್ಲ ಅಂತಲ್ಲ, ಇಲ್ಲದ್ರೆ ಅವ್ರು ಕೂತ್ಬಿಡ್ತಿದ್ದೆ ಇಲ್ಲೇ ನಗತ. ಹೀಗೆ ಅನೇಕ ಸಾಲ್ವನ ಸಂಹಾರದ ಕಥೆ ಕೃಷ್ಣನೇ ಕೊಂದರೆ. ಆಮೇಲೆ ಕಪಿ, ಕಪಿಯನ್ನು ಕೊಂದಿಯಪ್ಪ ನೀನು ಕೃಷ್ಣ, ಕೃಷ್ಣ ಕೊಂದದ್ದಲ್ಲ ಕಪಿಯನ್ನ, ಬಲರಾಮ ಕೊಂದದ್ದು. ಅದೇ ಹೇಳಿದ್ನಲ್ಲ, ಎರಡು ಯಾವ ಬೇರೆ ಬೇರೆ ರೂಪಗಳ ಮೂಲಕ ನೀನು ಕೊಂದಿ. ಬಲರಾಮನೊಳಗೆ ನೀನು ರಾಮರೂಪದಿಂದ ಸನ್ನಿಹಿತನಾಗಿ ಕಪಿಯನ್ನು ಕೊಂದಿ. ಯಾವ ಕಪಿ? ರಾಮಾಯಣದ ಕಪಿ. ಯಾರದು? ಮೈಂದಾರದಿ ವಿದಾಂತಿ ಇಬ್ಬರು ಕಪಿಗಳಿದ್ದರು, ಅಶ್ವಿ ದೇವತೆಗಳು. ರಾಮಾಯಣದಲ್ಲಿ ಬಹಳ ಪರಾಕ್ರಮ ಮಾಡಿರತಕ್ಕಂಥವರು ಅಶ್ವಿ ದೇವತೆಗಳ ಅವತಾರ ಮಹಿಂದ ದ್ವಿವಿಧ ಅಂತ. ನಿಜವಾಗಿ ವಿವಿಧ ಅಥವಾ ದ್ವಿವಿಧ ಅಂತ ಅವನ ಹೆಸರು, ಎರಡು ತರ ಇದೆ. ಯಾಕೆಂದ್ರೆ ಆ ಹೆಸರು ಎರಡಕ್ಕೂ ಒಂದೇ ಅರ್ಥ. ಈಗ ತತ್ವ ದ್ವಿವಿಧ ಅಂದ್ರೂ ಒಂದೇ, ತತ್ವ ದ್ವಿವಿಧ ಅಂದ್ರೂ ಒಂದೇ ಅರ್ಥ. ಸ್ವತಂತ್ರಂ ಅಸ್ವತಂತ್ರಕ್ಕೆ ದ್ವಿವಿಧಂ ತತ್ವ. ತತ್ವ ದ್ವಿವಿಧ ಆದರೆ ಬೇಸಿಕಲಿ ದ್ವಿವಿಧ, ಹಾಗೆ ಇವನು ವಿವಿಧ ಆದ್ರೆ ಬೇಸಿಕಲಿ ದ್ವಿವಿಧ. ಆ ವಿಷಯ ತಿಳ್ಕೊಂಡಿದ್ದ, ಅದು ಮೂರು ಎರಡೇ ವಿಷಯ ಬಂದರು. ಅದನ್ನು ದ್ವಿವಿಧ ಆರು ದ್ವಿವಿಧ ಎರಡು ಹೆಸರು ಇತ್ತವರು. ಈ ಎರಡನ್ನೂ ರಾಮಾಯಣದಲ್ಲಿ ಪುರಾಣಗಳಲ್ಲಿ ಎರಡು ಹೆಸರನ್ನು ಬಳಸ್ತಾರೆ. ಕೆಲವು ಕಡೆ ವಿವಿಧ ಅಂತ, ಕೆಲವು ಕಡೆ ದ್ವಿವಿಧ ಅಂತ. ಅದೇ ಕಪಿ ಇಲ್ಲ, ಸಾಧುವ ಕಪಿ. ಆ ವಿವಿಧ ಇಲ್ಲ, ತಮ್ಮ ಅನ್ನಮಯಿಂದ ತಮ್ಮ ವಿವಿಧ. ಆದರೆ ಅವನು ವಿಶೇಷವಾಗಿರ್ತಕ್ಕಂಥ ಒಂದು ಆವೇಶ ಇದ್ದದ್ರಿಂದ ಅವನು ಮೈಂದನಿಗಿಂತ ಹೆಚ್ಚು ಬಲಿಷ್ಠನಾಗಿದ್ದ ತಮ್ಮ. ಅದರಿಂದ ಈ ಆವೇಶದ ಮೂಲಕ ಬಲಿಷ್ಠನಾದರೂ ಕೂಡ ಮನುಷ್ಯನಿಗೆ ಯಾವಾಗಲೂ ಒಂದು ಎಕ್ಸ್ಟ್ರಾ ಕ್ವಾಲಿಟಿ ಇದ್ದಾಗ ಆಗುವ ದೊಡ್ಡ ಸಮಸ್ಯೆ ಏನು ಅಂದ್ರೆ ಅದನ್ನು ಸದುಪಯೋಗ ಮಾಡುವುದನ್ನು ಈಗ ಬರುತ್ತೆ. ಎಲ್ಲ ಒಳ್ಳೆ ಕ್ವಾಲಿಟಿಗಳ ಜೊತೆಗೆ ಒಂದು ಸಮಸ್ಯೆ, ಈಗ ಒಂದು ದೊಡ್ಡ ವಿದ್ವಾಂಸ ಒಳ್ಳೆ ಕ್ವಾಲಿಟಿ. ಆದರೆ ಅವನಿಗೆ ಈ ವಿದ್ವತ್ತೆ ಇರೋವರೆಗೂ ಬಿಟ್ಟುಬಿಟ್ರೆ ಎಲ್ಲ ವಿದ್ವತ್ತೆ ದಂಡ ಆಯ್ತ. ನಾನು ಮಹಾವಿದ್ವಾಂಸ, ಹಾಗೆ ನಾನು ಮಹಾವೀರ ಅಂತ ಇಗೋ ಬಂದು ಕೊಡುತ್ತೆ. ಈ ಇಗೋ ಬಂದು ಎಲ್ಲಿ ತನಕ ಅಂದ್ರೆ ರಾಮಾಯಣದಲ್ಲಿ ರಾಮನ ಸೇವೆ ಮಾಡಿದ ಆ ವಿವಿಧ. ಅವರು ಮತ್ತೆ ಅಮೃತಪಾನ ಮಾಡಿದವರು. ರಾಮಾಯಣದ ಅನೇಕ ಕವಿ ಕಪಿಗಳು ಆ ಕಾಲದಲ್ಲಿ ಕೆಲವರು ಉಳಿದಿದ್ರು. ಉಳಿದಿದ್ದಲ್ಲಿ ವಿಶೇಷವಾಗಿ ಮೂರು ಜನ ಉಳಿದಿದ್ರು, ಒಬ್ಬ ಜಾಂಬವಂತ ಮತ್ತು ಮೈಂದವಿ. ಜಾಂಬವಂತ ತಾನು ತಪಸ್ಸು ಮಾಡಿ ಮತ್ತೆ ತಾನು ಒಬ್ಬ ಮಗಳನ್ನ ಪಡೆದು ತನ್ನ ಮಗಳನ್ನ ಕೃಷ್ಣ ರೂಪಿಯಾದ ರಾಮನಿಗೆ ಅರ್ಪಿಸುವುದಕ್ಕೋಸ್ಕರ ಜಾಂಬವಂತ ಬದುಕಿ ಉಳಿದ. ಇವನು ಅಹಂಕಾರ, ಇವನಿಗೆ ರಾಮಾಯಣದಲ್ಲಿ ತಾನು ಮಾಡಿದ ಪೌರುಷ ಅದರ ಒಂದು ಅಹಂಕಾರದಿಂದ ಇಲ್ಲಿ ದ್ವಾರಕೆಯಲ್ಲಿ ಬಂದು ಯಾದವರಿಗೆ ಹಿಂಸೆ ಕೊಟ್ಟಿದ್ದರು, ತೊಂದರೆ ಕೊಡ್ತಾರೆ. ಯಾದವರಿಗೆ ಭಾರಿ ತೊಂದರೆ ಕೊಟ್ಟಿದ್ದಾರೆ. ವಿವಿಧ ಕೃಷ್ಣ ಸುಮ್ಮನೆ ಕೂತಿದ್ದೆ, ಯಾದವರಿಗೆ ಬಹಳ ತೊಂದರೆ ಕೊಡೋದು. ಸುಮ್ಮನೆ ಏನೇನೋ ಮನೆಗೆ ಕಲ್ಲಿಸಿ ದೊಡ್ಡ ಎತ್ತರದ ಬಂಡೆ ಕಲ್ಲುಗಳನ್ನು ಮನೆ ಹೊತ್ತು ಹಾಕೋದು, ಈ ತರ ಎಲ್ಲ ಅವನು ಹಾನಿ ಮಾಡಿ ಜನ ಹಾನಿ ಮಾಡೋದು, ಸಿಕ್ಕಾಪಟ್ಟೆ ತೊಂದರೆ ಕೊಟ್ಟಿದ್ದಾನೆ ಯಾದವರಿಗೆ. ವಿವಿಧ ಎಲ್ಲ ಯಾದವರು ಬಂದು ಬಲರಾಮನ ಹತ್ರ ಪ್ರಾರ್ಥಿಸಿಕೊಂಡಾನೆ. ಆ ಕತ್ತಿ ಬಹಳ ತೊಂದರೆ ಕೊಡ್ತಾ ಇದೆ. ಬಲರಾಮ ಹೋಗಿ ವಿವಿಧ ಕೊಂದು ಬಿಡ್ತಾನೆ. ಇದು ಯಾವ ರಾಮನ ಸೇವೆ ಮಾಡಿದ ಕಪಿ, ಅದೇ ಬಲರಾಮನೊಳಗಿರತಕ್ಕ ರಾಮರೂಪಿಯಾದ ಭಗವಂತ ಕೃಷ್ಣ. ಇದು ಬಲರಾಮ ಅಂದ ಸಾಗುವ ಕಪಿ, ಇದು ಒಂದು ಘಟನೆ. ಆಮೇಲೆ ವಲ್ಕಲ, ಇದನ್ನು ಕೊಂದವನು ಬಲರಾಮನೆ. ವಲ್ಕಲನನ್ನು ಕೊಂದ. ವಲ್ಕಲ ಅಂದ್ರೆ ಯಾರು ಇದು ಪ್ರಾಯ ನಿಮ್ಗೆ ಬಹಳ ಜನ ಹೆಸರೇ ಕೇಳಿರೋದಿಲ್ಲ. ವಲ್ಕಲ ಅಂತ ಅನ್ನೋದು ಈಗ ಪ್ರಿಂಟ್ ಆದ ಭಾಗವತದಲ್ಲಿ ಬಲ್ವಲ ಅಂತಿದೆ. ಬಲ್ವಲ ಆ ಬಲ್ವಲ ಅನ್ನೋ ಹೆಸರಿದೆ. ಆಕ್ಚುಲಿ ಇಟ್ ಶುಡ್ ಬಿ ವಲ್ಕಲ ನಾಟ್ ವಲ್ವಲ. ಅವನು ಯಾರು ಅಂದ್ರೆ ಅವನು ನಮ್ಮ ದೃಷ್ಟಿಯಿಂದ ಕನ್ನಡಿಗ. ಬಾದಾಮಿಯಲ್ಲಿ ಇದ್ದನು ವಾತಾಪಿ ಇಲ್ವಲ್, ವಾತಾಪಿ ಮಗ ತಮ್ಮ ಇಲ್ವಲ, ಇಲ್ವಲನ ಮಗ ಇವ. ಹಾಗಾಗಿ ಬಾದಾಮಿಯಲ್ಲಿ ಇದ್ದನು ಅವನ ಕಾಲದಲ್ಲಿ ಕನ್ನಡಿಗರು. ವಲ್ಕಲ ಅಂದ್ರೆ ಇಲ್ವಲನ ಮಗ, ವಾತಾಪಿಯ ತಮ್ಮ ಇಲ್ವಲನ ಮಗ. ಅವನು ಕೃಷ್ಣ ಅಂತ ಆ ಕಾಲದಲ್ಲಿ ಅಲ್ಲಿ ದ್ವಾರಕೆಯಲ್ಲಿ ಹೋಗಿ ಬಾಂಧವರಿಗೆ ಬಹಳ ಯಾದವರಿಗೆ ತುಂಬಾ ತೊಂದರೆ ಕೊಟ್ಟ. ಯಾದವರಿಗೆ ತೊಂದರೆ ಕೊಡೋದಕ್ಕಿಂತ ಹೆಚ್ಚು ಅವನು ತೊಂದರೆ ಕೊಟ್ಟಿದೆ ಅಂದ್ರೆ ಅಲ್ಲಿಂದ ಮುಂದೆ ಈ ಋಷಿಗಳೆಲ್ಲ ತಪಸ್ಸು ಮಾಡ್ತಾ ಇದ್ದ ಜಾಗ.
ಋಷಿಗಳು ತಪಸ್ ಮಾಡ್ತಾ ಇವರು ಪುರಾಣ ಪ್ರವಚನ ನಡೀತಿದ್ದ. ನೈಮಿಷಾರಣ್ಯ, ನೈಮಿಷಾರಣ್ಯದಲ್ಲಿ ಶೌನಕಾದ ಋಷಿಗಳೆಲ್ಲ ಸೇರಿ ದೊಡ್ಡ ಗುರುಕುಲ ನಡೆಸಿದ್ರು. 10,000 ಕಮ್ಮಿ ಇಲ್ಲದ ವಿದ್ಯಾರ್ಥಿಗಳು ಅಲ್ಲಿ ಪಾಠ ಯೂನಿವರ್ಸಿಟಿ ನಡೀತಿತ್ತು, ಪಾಠ ಪ್ರವಚನ ನಡೀತಿತ್ತು, ದೊಡ್ಡ ದೊಡ್ಡ ಋಷಿಗಳೆಲ್ಲ ಪಾಠ. ಅಂತಹ ದೊಡ್ಡ ವಿದ್ಯಾ ಕೇಂದ್ರ ಅಲ್ಲಿ ಒಂದು ಋಷಿಗಳಿಗೆ ತೊಂದರೆ ಕೊಟ್ಟರು. ಶಿವಮಣ ಅವರು ಹೋಮ ಹವನ ಮಾಡ್ತಾ ಇದ್ರೆ ಅದಕ್ಕೆ ಹೋಗಿ ನೆತ್ತರುಗಿದ್ದು ಮುಚ್ಚಲೋದು ಆ ಅಜ್ಜನಿಗೆ ಅದನ್ನು ನಂದಿಸಿಬಿಡೋದು, ನೀರು ಹಾಕಿ ಒಂದು ಋಷಿಗಳಿಗೆ ಸರಿಯಾಗಿ ಅನುಷ್ಠಾನ ಮಾಡೋ ಹಂಗಿಲ್ಲ, ಪಾಠ ಪ್ರವಚನ ಮಾಡೋ ಹಂಗಿಲ್ಲ, ಈ ರೀತಿ ತೊಂದರೆ ಕೊಡ್ತಾ ಇದ್ದಾರೆ. ಬಸ್ ಅವನ ಹೆಸರು ವಲ್ಕಲ, ಇಲ್ವಲನ ಮಗ, ವಾತಾವ್ಯ ತಮ್ಮ ಇಲ್ವಲನ ಮಗ. ಅವಾಗ ಒಂದ್ಸಲ ಏನಾಯ್ತು, ಈ ಪಾಂಡವರು ಇಲ್ಲಿ ಯುದ್ಧ ಮಾಡ್ತಾ ಇದ್ದಾರೆ, ಮಹಾಭಾರತ ಯುದ್ಧ ನಡೀತು. ಅವಾಗ ಬಲರಾಮ ಏನ್ ಮಾಡಿದ, ಛೇ ನಾನು ಈ ಯುದ್ಧದಲ್ಲಿ ಪಾಲ್ಗೊಳ್ಳೋದಿಲ್ಲ, ನನಗೆ ಇಬ್ರು ಬೇಕಾದ್ರೆ ನೀವು ಹೊಡೆದಾಡ್ಬಿಟ್ರೆ ನಾನು ಏನ್ ಮಾಡೋದು ನೋಡಿ, ನನಗೆ ಭೀಮಸೇನನು ನನ್ನ ಶಿಷ್ಯ, ದುರ್ಯೋಧನು ನನ್ನ ಇಬ್ಬರು ಅವರು ಗದಾ ಯುದ್ಧ ಕಲಿತಿದ್ದಾರೆ ಬಲರಾಮ ಹತ್ರ, ನೀವು ನನ್ನ ಶಿಷ್ಯರು ನಮ್ಮ ಪೈಕಿಯವರು, ಇಬ್ರು ನಮ್ಮ ಪೈಕಿಯವರು, ನೀವು ನೀವೇ ಹೊಡೆದಾಡಿಕೊಟ್ರೆ ನಾನು ಯಾರ ಕಡೆ ಬರೋದು, ನಾನು ಯಾರ ಕಡೆಗೂ ಬರೋಲ್ಲ, ನಾನು ಇದ್ರಲ್ಲವ್ರೆ, ನಾನು ತೀರ್ಥಯಾತ್ರೆ ನನ್ನ ತೀರ್ಥಯಾತ್ರೆ ಹೊರಟ. ಕೃಷ್ಣ ಪಾಂಡವರ ಕಡೆಗೆ ಬಂದ, ಬಲರಾಮ ತೀರ್ಥಯಾತ್ರೆಗೆ ಹೋದ. ತೀರ್ಥಯಾತ್ರೆಗೆ ಹೋಗ್ತಾ ಅವನು ಸ್ವಲ್ಪ ಬಲರಾಮ ಇದ್ದಾನಲ್ಲ, ಅವನ ನೇಚರ್ ಏನು ಅಂದ್ರೆ, ಪ್ರತಿಯೊಬ್ಬರು ಮಹಾಪುರುಷರಲ್ಲಿ ಅವರು ಮನುಷ್ಯರಾಗಿ ಬಂದಾಗ ಮನುಷ್ಯರಂತೆಯೇ ವರ್ತಿಸ್ತಾರೆ. ಏನು ಅವತಾರ ಪುರುಷರು ಅಂತ ಬೇರೆ ತರ ಇರೋದಿಲ್ಲ, ಎಲ್ಲ ಮನುಷ್ಯರಂತೆ ವರ್ತಿಸ್ತಾರೆ. ಈ ಮನುಷ್ಯರಲ್ಲಿರುವ ದೌರ್ಬಲ್ಯಗಳನ್ನು ತಾವು ಹಾಗೆಯೇ ಅಭಿನಯಿಸಿ ತೋರಿಸ್ತಾರೆ. ಬಲರಾಮನಲ್ಲಿ ಒಂದು ಸಣ್ಣ ದೌರ್ಬಲ್ಯ ಏನು ಅಂದ್ರೆ, ಕೆಲವರಿಗೆ ಇರುತ್ತೆ ಮೂಗಿನ ತುದಿಯಲ್ಲಿ ಸಿಟ್ಟು, ವಿಚಾರ ಮಾಡಿದ್ರೆ ಸರ್ವಂತ ಸಿಟ್ಟು ಬರ್ತಾರೆ, ಸಿಟ್ಟು ಇರಿದ ಮೇಲೆ ಒಳ್ಳೆ ಮನುಷ್ಯ, ಸಿಟ್ಟು ಬಂದಾಗ ಏನು ಮಾಡಿದ್ರೆ ಅವರಿಗೆ ಗೊತ್ತಿಲ್ಲ. ಒಂದು ಸಿಟ್ಟು ಸಿಡುಕು ಮುಂಬೋ ತಕ್ಕ ಸಿಟ್ಟು ಬಂದ್ಬಿಡು, ಅದು ಎಲ್ಲ ಇದನ್ಕಂದ್ರೆ ಕೃಷ್ಣನ ಮೇಲೆ ಸಿಟ್ಟು ಮಾಡ್ಕೊಂಡು ಕರೆಕ್ಟ್ ಔಟ್ ಹೋಗ್ಬಿಡ್ತಿದ್ದ. ಏ ನಿನ್ನ ತಮ್ಮಾಗಿ ಹಿಂಗೆ ಮಾಡುವ ಹಂಗೆ ಸಿಟ್ಟು ಮಾಡಿಬಿಟ್ಟು, ಆಮೇಲೆ ಹೋಗಿ ಮತ್ತೆ ಅಂತ ಅಯ್ಯೋ ನಾನು ಕೃಷ್ಣ ಹಿಂಗೆ ಮಾಡಿಬಿಟ್ಟೆ, ಮತ್ತೆ ಬಂದು ಬೆರ್ತಾಳು. ಈ ತರ ಸ್ವಲ್ಪ ಎದುರು ಪಾಪ, ಇದು ಅವನ ಇಡೀ ಲೈಫ್ನ ಕ್ಯಾರೆಕ್ಟರ್. ದೇವಾಂಶ ಸಂಭೂತರು ಮನುಷ್ಯನಾಗಿ ಹುಟ್ಟಿದಾಗ ಒಂದು ಒಂದು ಹ್ಯೂಮನ್ ಕ್ಯಾರೆಕ್ಟರ್ ಬಿಲ್ಡಪ್ ಮಾಡಿಕೊಂಡು ಅದೇ ಥರ ಬಿಹೇವ್ ಮಾಡ್ತಾರೆ. ಇದು ಬಲರಾಮನ ಬೇಸಿಕ್ ಕ್ಯಾರೆಕ್ಟರ್ ಏನು ಅಂದ್ರೆ, ಸರ್ವರನ್ನ ಕೋಪ ಮಾಡಿಕೊಳ್ಳೋದು, ಆಮೇಲೆ ಮತ್ತೆ ಅರ್ಥ ಪಡೋದು. ಇವು ಏನಾಗಿದೆ, ಇವನು ಹೋದ ಯಾತ್ರೆ ಹೋದವ ಸೀ ಇದೆ ಶೈಮುಗಿದೆಲ್ಲ, ಅವನು ನೈಮಿಷಾರಣ್ಯಕ್ಕೆ ಹೋದ ಬಲರಾಮ. ನೈಮಿಷಾರಣ್ಯಕ್ಕೆ ಹೋಗಿ ಅಲ್ಲೆಲ್ಲ ಪುರಾಣ ಪ್ರವಚನ ನಡೀತಾ ಇದೆ, ಶೌನಕಾದಿಗಳು ಗುರುಕುಲ ಹುಡುಗರು ಕೂತಿದ್ದಾರೆ. ರೋಮಹರ್ಷಣ ವೇದವ್ಯಾಸ ಶಿಷ್ಯ ಮಗ, ಅವನಿಗೆ ವೇದವ್ಯಾಸರ ರೋಮಾಂಚದಿಂದ ಹುಟ್ಟಿದವ. ಅಷ್ಟೇ ಅಲ್ಲ, ಅವನಿಗೆ ಅವನ ಪ್ರವಚನ, ಅವನ ಪುರಾಣ ಪ್ರವಚನ ಮಾಡ್ತಾ ಇದ್ರೆ ಕೇಳಿದವರು ರೋಮಹರ್ಷಣ ಆಗ್ತಿತ್ತು, ಕೇಳಿದವರಿಗೆ ರೋಮಾಂಚ ಆಗ್ತಿತ್ತು. ನನಗೆ ಎಲ್ಲರೂ ಅವನು ಹೀ ಇಸ್ ಪಾಪ್ಯುಲರ್ಲಿ ನೋನ್ ಆಸ್ ರೋಮಹರ್ಷಣ. ಏ ಅವನು ರೋಮಾಂಚದ ಸೂತ, ರೋಮಾಂಚದ ಪುರಾಣಿಕ ಅಂದ್ರೆ ಅವನು ಪುರಾಣ ಹೇಳಿದ್ರೆ ರೋಮಾಂಚ ಆಗಿರುತ್ತೆ, ಬಹಳ ಚೆನ್ನಾಗಿ ಹೇಳ್ತಾನೆ ಅಂತ ಅವನು ರೋಮಹರ್ಷಣ ಅಂತ ಹೇಳ್ತಾನೆ. ಅವನು ಪುರಾಣ ಹೇಳ್ತಾ ಇದ್ದಾನೆ. ಅವನಿಗೊಬ್ಬ ಮಗ ಇದ್ದ, ಅವನ ಹೆಸರು ಉಗ್ರಶ್ರವಸ್ಸು ಅಂತ, ಇನ್ನು ಚಿಕ್ಕ ವಯಸ್ಸು. ಇವನು ಪ್ರವಚನ ಮಾಡ್ತಾ ಇದ್ದ, ಋಷಿಗಳೆಲ್ಲ ಸ್ವಾಗತ ಮಾಡಿದರು. ದೀಪ ಬಲರಾಮ ಹೋದ ಅಲ್ಲಿಗೆ ಗುರುಕುಲ ಋಷಿಗಳೆಲ್ಲ ಬಂದು ಅವರಿಗೆ ಪೂರ್ಣ ಕುಂಭ ಸ್ವಾಗತ ಭಾರಿ ವಿಚಾರ ಮಾಡಿದ್ರು. ಬಂದ ಈಗ ನೋಡ್ತಾನೆ ಎಲ್ಲ ಉಪಚಾರ ಮಾಡಿದ್ದಾರೆ, ಕರೆದು ಎದ್ದು ನಿಂತು ಸ್ವಾಗತ. ಇವ್ರು ಕೂತೇ ಇದ್ದಾನೆ ರೋಮಾನುಷ್ಣ, ಹೇಳಲಿಲ್ಲ ಅಂದ್ರೆ ಪ್ರವಚನ ಮಾಡ್ಲಿಕ್ಕೆ ಕೂತಿದ್ದು. ಮತ್ತೆ ಹೇಳ್ಬಾರ್ದು, ಒಂದು ಒಂದು ಯಾವುದೋ ಒಂದು ಆಧ್ಯಾತ್ಮಿಕ ಕೆಲಸಕ್ಕೆ ಪೂಜೆ ಕೂತಿದ್ರೆ, ಯಾರು ದೊಡ್ಡವರು ಬಂದ್ರೆ ಹೇಳ್ಬೇಕು ಅಂತಿಲ್ಲ ಅಂತ ಶಾಸ್ತ್ರ ಹೇಳುತ್ತೆ. ಪೂಜೆ ಕೂತಿದ್ರೆ, ಸಂಧ್ಯಾ ವಂದನೆ ಕೂತಿದ್ರೆ, ನಾವು ಸಂಧ್ಯಾ ವಂದನೆ ಮಾಡ್ತಾ ಇದ್ದಾಗ ಒಬ್ಬರು ದೊಡ್ಡ ಯತಿಗಳು ಬಂದ್ರು ಅಥವಾ ಗುರುಗಳು ಬಂದ್ರು, ನೀನು ಎದ್ದು ನಿಲ್ಲಬೇಕಾಗಿಲ್ಲ. ಪೂಜೆ ಮಾಡ್ತಾ ಇದ್ದಾಗ ಯಾರೋ ಬಂದ್ರೆ ಎದ್ದು ನಿಲ್ಲಬೇಕಾಗಿಲ್ಲ. ಹಾಗೆ ಇವನು ಪ್ರವಚನ ಮಾಡ್ತಾ ಇದ್ದ, ಎದ್ದು ನಿಲ್ಲಿಲ್ಲ ಸಹಜವಾಗಿ. ಅವನು ಮಧ್ಯದಲ್ಲಿ ಎದ್ದು ಹೇಳಬೇಕಾಗಿಲ್ಲ, ನೀನು ಸಿಟ್ಟು ಮಾಡ್ದಲ್ಲ ಇಷ್ಟೆಲ್ಲ ಎದ್ದು ನಿಂತಿದ್ದಾರೆ ಇವನಿಗೆ ಎದ್ದು ನಿಂತರೆ. ಇದೋ ಕೆಲಸ ಮಾಡ, ಯಾರೋ ಒಬ್ಬ ಕೂತಿದ್ದ, ಎಲ್ಲರೂ ಎದ್ದು ನಿಂತು ರಿಸೀವ್ ಮಾಡುವಾಗ ಇವನೊಬ್ಬ ಏನು ಕೂತ್ಕೊಂಡು, ಇವನು ಈ ಸೂತನಿಗೆ ಅಹಂಕಾರ ಏನು, ನಿಜವಾದ ಅಹಂಕಾರ ಬಂದದ್ದು ಅವನಿಗೆ. ಇನ್ನೊಬ್ಬರು ಎದ್ದು ನಿಲ್ಲದೆ ಇದ್ದ ತನ್ಕೊಂಡು ಸಿಟ್ಟು ಬಂದದ್ದು ಅಹಂಕಾರ ಅಲ್ವ, ಅದು ಬಂದವಾಗಿತ್ತು ಬಲರಾಮನಿಗೆ ಅಲ್ಲ. ಸಿಟ್ಟು ಬಂದ್ರೆ ಅದು ಹೇಳಿದ್ದಲ್ಲ, ಸಿಟ್ಟು ಬಂದಾಗ ಏನು ಮಾಡ್ಕೊತೇನೆ, ನಾವು ಕೊಂದೇ ಬಿಟ್ಟ. ರೋಮಹರ್ಷಣನ ನಕ್ಷತ್ರೀಯ ಸ್ವಭಾವ, ನೀನು ಸಾಮಾಜಿಕವಾಗಿ ಸಭಾ ನಿಯಮ ಗೊತ್ತಿಲ್ಲ, ಯಾರಿಗೆ ಏನು ಬೆಲೆ ಕೊಡ್ಬೇಕು, ನೀನು ಪುರಾಣ ಕೊಡೋದು ಅಂತ ಅವನು ಬಂದ್ಬಿಟ್ಟ. ಎಲ್ಲರೂ ಹೇಳ್ತಾರೆ ಅಲ್ಲಪ್ಪ, ಅವನಿಗೆ ದೀಕ್ಷೆ ಕೊಟ್ಟು ದೀಕ್ಷಾಬಂಧ ಮಾಡಿ ಕೈಗೆ ಅವನನ್ನು ನಾವು ಪುರಾಣ ಪ್ರವಚನ ಕೂಡಿಸಿದ್ದೇವೆ, ಆದ್ದರಿಂದ ದೀಕ್ಷಿತ ಅವನು ಹೇಳಲಿಲ್ಲ.
ಯಜ್ಞ ದೀಕ್ಷಿತ ಇದ್ದ ಹಾಗೆ ಪುರಾಣ ದೀಕ್ಷೆ. ಅವನು ಪುರಾಣ ದೀಕ್ಷೆ ಮಾಡಿ ಅವನು ದೀಕ್ಷಾ ಬಂಧ ಮಾಡಿ ಮಧ್ಯದಲ್ಲಿ ಸಾಯಬಾರ್ದಿತ್ತು, ಅವನು ಪ್ರಮಾದ ಆಗ್ಬೇಕು ನಿನ್ನಿಂದ. ಅದಕ್ಕೆ ಬಲರಾಮ ಹೇಳ್ತಾನೆ, ಹಾ ಹೌದು ಬಿಡಿಬಿಡಿ ಆಗೋಯ್ತು ಅಲ್ವಾ, ಯಾರು ಕೆಲಸ ಮಾಡೋಣ, ಗಡಿಬಿಡಿ ಆದಕ್ಕೆ ಅದಕ್ಕೆ ಪ್ರಾಯಶ್ಚಿತ್ತ ಮಾಡ್ತೀನಿ, ಏನ್ ಮಾಡ್ಬೇಕು ಹೇಳಿ. ನಿಮಗೆ ಅನ್ಯಾಯ ಆಯ್ತೀರಾ, ಒಂದು ಇವನಿಗೆ ಇವನಿಂದ ಪುರಾಣ ಪ್ರವೃತ್ತಿ ನಡೀತಿತ್ತು, ಅದರ ಲೋಪ ಆಗದಂತೆ ನಾನು ವ್ಯವಸ್ಥೆ ಮಾಡ್ತೇನೆ. ಏನು ಇವನ ಮಗ ಉಗ್ರಶ್ರವಸ್ಸಿದ್ದಾನೆ, ರೋಮಹರ್ಷಣ ಪುತ್ರ ಉಗ್ರಶ್ರವ, ಅವನ ಅಪ್ಪನಂತೆ ಪ್ರಖ್ಯಾತನಾದ ಪ್ರವಚನಕಾರ ಆಗ್ತಾನೆ, ಅವನಿಂದ ಪ್ರವಚನ ಮುಂದುವರಿಸಿ ಆಯ್ತು. ಉಗ್ರಶ್ರವಸ್ ಅವನ ಸ್ಥಾನದಲ್ಲಿ ಬಂದು ಕೂಡಿಸಿದ್ರು, ಅದು ಇಲ್ಲಿಗೆ ಅಂತ ಅವ್ರು ಸಾಂಗ್ ಆಯ್ತು ಪ್ರವಚನ. ಆಮೇಲೆ ಮುಂದೆ ಹೇಳಿದ್ರು, ನೀನು ಈ ಇವನನ್ನ ಈ ಸೂತನನ್ನ ಹತ್ಯೆ ಮಾಡಿದಂತಹ ಪಾತಕ ಪರಿಹಾರಕ್ಕೋಸ್ಕರ ನಮಗೊಂದು ಉಪಕಾರ ಮಾಡಬೇಕು, ಅದರಿಂದ ನೀನು ಪಾತಕದಿಂದ ಮುಗಿದು ನೀನು ಏನ ಮಾಡಬೇಕು ಹೇಳ್ರಿ. ಬಹಳ ತೊಂದರೆ ಕೊಡ್ತಾ ಇದ್ದಾನೆ ಅವನು ವಲ್ಕಲ, ನಮಗೆ ಪ್ರವಚನ ಮಾಡ್ಲಿಕ್ಕೆ ಬಿಡೋಲ್ಲ, ಆಮೇಲೆ ಯಜ್ಞಯಾಗ ಮಾಡ್ಲಿಕ್ಕೆ ಬಿಡೋಲ್ಲ, ಗುರುಗಳ ಪಾಠ ಪ್ರವಚನ ಮಾಡ್ಲಿಕ್ಕೆ ಬಿಡೋಲ್ಲ, ಭಾರಿ ತೊಂದರೆ ಕೊಡ್ತಾ ಇದ್ದಾನೆ. ಇಲ್ಲೂ ಅದನ್ನ ಮಗ ವಲ್ಕಲ ಅವನನ್ನು ಒಂದು ವ್ಯವಸ್ಥೆ ಮಾಡಿದರೆ ಸರಿ ಇಲ್ಲ ಹೋದ್ರೆ ಯಾತ್ರೆ ಮುಂದುವರಿಸಿದ. ಆಮೇಲೆ ಇವನು ಮಹಾಭಾರತ ಯುದ್ಧ ಮುಂದು ದುರ್ಯೋಧನ ತೊಡೆ ಮರೆದು ಬಿದ್ದಾಗ ಬಂದ, ಅಲ್ಲಿ ತನಕ ಯಾತ್ರೆ. ಹೀಗೆ ಯಾತ್ರೆಯಲ್ಲಿ ಬಲರಾಮನ ರೂಪದಲ್ಲಿ ಒಳಗೆ ಕೂತು ಕೃಷ್ಣ ವಲ್ಕಲನ್ನು ಕೊಂದ, ಕವಿಯನ್ನು ಕೊಂದ, ಸಾಧ್ವನ್ನು ಕೃಷ್ಣ ಸಾಧ್ವ ಕವಿ ವಲ್ಕಲ. ಆಮೇಲೆ ಇಬ್ರು ತುಂಬಾ ನಾಲ್ಕೈದು ಜನ ಇದ್ರು, ವಸುದೇವನ ತಂಗಿ ಒಬ್ಬಳು ಇವಳೇತಾನೆ, ಮತ್ತೆ ಕುಂತಿ ಒಬ್ಬಳು ಕೃಷ್ಣನ ಸಾರು ವಸುದೇವನ ತಂಗಿ. ಆ ಕುಂತಿಯ ತಂಗಿಯಂತಿರು ಒಬ್ಬಳು ಪ್ರಥುಶ್ರವ ಅಂತ ಒಬ್ಬಳು ಕುಂತಿಯ ತಂಗಿ. ಅವಳು ಮಗ ಶಿಶುಮಾರ ಕೇರಿ ದೇಶದ ರಾಜನಿ ಮದುವೆ ಆಗಿದ್ದವಳ, ಮತ್ತೊಬ್ಳು ಪ್ರಥುದೇವ ಅಂತ. ಅವಳಿಬ್ರು ಮಕ್ಕಳು ಶಿಶು ದಂತವಸ್ಕರ ಮತ್ತು ವಿಡುವರಂತ. ಇವು ಈ ಶಿಶುಮಾರ ದಂತವಸ್ಕರ ನೋಡಿ, ಮೊದಲು ಹಿರಣ್ಯಾಕ್ಷ ಹಿರಣ್ಯ ಕಶಿಪು ಆಗಿ ಒಂದೇ ತಾಯಿಯಲ್ಲಿ ಹುಟ್ಟಿದ್ರು, ಮತ್ತು ಅವಳಿಗೆ ಅವಳಿ ಆಗ್ತದೆ ಪ್ರಿನ್ಸ್ ಹಿರಣ್ಯಾಕ್ಷ ಹಿರಣ್ಯಾಕ್ಷ. ಆಮೇಲೆ ಒಂದೇ ತಾಯಿಯಲ್ಲಿ ಬೇರೆ ಬೇರೆ ಆಗ್ಬಿಟ್ಟಿದ್ರು ರಾವಣ ಕುಂಭಕರ್ಣ. ಆಮೇಲೆ ಅಕ್ಕ ತಂಗಿಯನ್ನು ಹುಟ್ಟಿದ್ರು ಮೂರನೇ ಜನ್ಮದಲ್ಲಿ ಶಿಶು ಬಲ ದಂತ. ಮೊದಲು ಒಬ್ಬಳೇ ಇರಲಿ ಒಂದೇ ಬಾರಿ ಜನ, ಆಮೇಲೆ ಒಂದು ವರ್ಷ ಅಂತರದಲ್ಲಿ ಒಂದೇ ತಾಯಿಲಿ, ಕೊನೆಗೆ ಬೇರೆ ಬೇರೆ ಅಕ್ಕ ತಂಗಿ ಏನಂದ್ರೆ ಮಕ್ಕಳ ಶಿಶುಪಾಲ ಪ್ರಥುಶ್ರವೇ ಮಗ, ಅವಳ ತಂಗಿ ಪ್ರಭುದೇವೇ ಮಗ ದಂತ ಮಕ್ಕಳ. ಅವನ ಜೊತೆಗೆ ಇನ್ನೊಬ್ಬ ಹುಟ್ಟಿದ ಅವನು ವಿಡೂರಂತ. ಅದರಲ್ಲಿ ಶಿಶುಪಾಲ ದಂತ ಮಕ್ಕಳು ಜಯ ವಿಜಯದಿಂದ ಆವಿಷ್ಕಾರ, ಮೂರು ಜನ್ಮದ ಕೊನೆಯ ಶಾಪ ಪರಿಹಾರ ಆಗಿ ಜಯ ವಿಜಯದಿಂದ ಉದ್ಧಾರ ಮಾಡಬೇಕು. ಕೃಷ್ಣ ಕೃಷ್ಣಾವತಾರದಲ್ಲಿ ಅವನ ಪೂರ್ತಿ ಶಾಪ ಮೋಕ್ಷ ಆಗಿ ಭಗವಂತರ ಪ್ರಾಪ್ತಿ. ಅದಕ್ಕೋಸ್ಕರ ಶಿಶುಪಾಲ ದಂತ ಮಕ್ಕಳಾಗಿ ಹುಟ್ಟಿದ್ದಾರೆ. ಶಿಶುಪಾಲನ ಹೆಸರು ಇಲ್ಲಿ ಹೇಳೋಲ್ಲ, ಅದು ಅಂತಸ್ತು ನಿಮಗೆ. ಅಲ್ಲಿ ರಾಜಸೂಯ ಯಾಗದಲ್ಲಿ ಕೃಷ್ಣ ಇದ್ದ, ಆಮೇಲೆ ಸಾಲವನ್ನು ಕೊಂಡು ಹೋಗಿ ಮುಂಚೆ ನಡೆದು ಹೋಗಿದ್ದರು. ರಾಜಸೂಯ ಯಾಗದ ಕೊನೆ ದಿವಸ ಬಂದವರಿಗೆಲ್ಲ ಉಡುಗೊರೆ ಕೊಟ್ಟು ಕಳಿಸಿದ್ರು. ಅದೆಲ್ಲ ಈ ಸ್ವಾಮಿಗಳು ಮಧ್ಯಮಿ ಸಭೆ ದಿವಸ ಕೊನೆಗೆ ಪಂಡಿತರಿಗೆಲ್ಲ ಸಂಭಾವನೆ ಸಮ್ಮೇಳನ ಕೊಡ್ತಾರಲ್ಲ, ಹಾಗೆ ಬಂದವರಿಗೆಲ್ಲ ಉಡುಗೊರೆ ಕೊಟ್ಟು ಕಳಿಸು, ಸಂಭಾವನೆ ಕೊಟ್ಟು ಕಳಿಸೋ ಕಾರ್ಯಕ್ರಮ. ಅದನ್ನು ಮೊದಲು ಯಾವ ಪಂಡಿತರನ್ನು ಕರೆಯುವುದು ಅಂತ ಮಠಗಳಲ್ಲಿ ಶುರುವಾಗುತ್ತೆ. ಆ ಪಂಡಿತರು ಕಂದರೆ ಈ ಪಂಡಿತರು ಸಿಟ್ಟು ಬರುತ್ತೆ, ಆ ಮಠದವರನ್ನು ಕಂದರೆ ಈ ಮಠದವರು ಸಿಟ್ಟು ಬರುತ್ತೆ. ಯಾವ ಮಠ ಮೇಲೂ ಯಾವ ಮಠ ಕೀಳು, ಯಾವ ಪಂಡಿತರ ಮೇಲೂ ಎಲ್ಲವೂ ಕೀಳೆ, ಯಾವುದು ಮೇಲೆ ಬರಲೇ ಇದೆ ಯಾವುದು ಕೂಡ. ಅದು ನಾವು ಬೇಕು ನಾವು ಬರುವಂತ ದುರಹಂಕಾರ ಎಲ್ಲರಿಗೂ ಇದೆ. ಹಾಗೆ ಇಲ್ಲಿ ಯಾರಿಗೆ ಮೊದಲ ಮಳೆ ಅಂತ ಮೊದಲ ನಾವು ಬಂದವರ ಸತ್ಕಾರ ಮಾಡಬೇಕು. ಸತ್ಕಾರ ಸಮಾರಂಭದಲ್ಲಿ ಮೊದಲು ಯಾರಿಗೆ ಸತ್ಕಾರ ಮಾಡಬೇಕು ಅನ್ನೋ ಚರ್ಚೆ. ಅದು ಕಡೆ ಕೃಷ್ಣನಿಗೆ ಸತ್ಕಾರ ಮಾಡಿದಾಗ ಆ ಗಲಾಟೆಯಲ್ಲಿ ಶಿಶುಪಾಲನ ಸಂಹಾರ ಆಗಿದ್ದು ಆಗಿತ್ತಲ್ಲ, ಅದು ಎಲ್ಲ ಮುಗಿದು ಆಮೇಲೆ ಕೃಷ್ಣ ಒಂದು ಸರ್ತಿ ಕುರುಕ್ಷೇತ್ರದಲ್ಲಿ ಯಾಗ ಮಾಡ್ತಾರೆ. ಕುರುಕ್ಷೇತ್ರದಲ್ಲಿ ಕೃಷ್ಣ ಯಾಗ ಮಾಡೋ ಎಲ್ಲರನ್ನ ಕರೆಸ್ತಾರೆ, ಪಾಂಡವರು ಬರ್ತಾರೆ, ಕೌರವರು ಬರ್ತಾರೆ, ಇವರೆಲ್ಲ ಧೃಢರಾಗಿದ್ದು ಎಲ್ಲ ಮಂದಿಯನ್ನು ಕರೆದು ಅಲ್ಲಿ ತನ್ನ ಬಂಧುಗಳನ್ನು ಎಲ್ಲರನ್ನ ಕರೆದು ಯಾಗ ಮಾಡ್ತಾರೆ. ಅಲ್ಲಿ ಯಾಗದಲ್ಲಿ ಇವರು ಬರ್ತಾರೆ ಪಾಪ ಯಾದವ್ ಮಾತ್ರ ಗೋಪಿಕಾಸ್ತ್ರೀಯರು. ಕೃಷ್ಣನನ್ನ ಅವರು ಹೊರಟು ಬರುವಾಗ ಕಂಸನನ್ನ ಕೊಡಲಿಕ್ಕೆ ಅಂತ ಬಂದಾಗ ಮಧುರೈಗೆ ಬಂದಾಗ ಅವರು ಕೃಷ್ಣ ಹೋಗ್ಬೇಡ ನೀನನ್ ಬಿಟ್ಟು ನಾವು ಹಾಗಿರೋದು ಅಂತ ಒದ್ದಾಡಿದ್ರು ಏನು ಮಕ್ಕಳು ಪಾಪ. ಅದ ಕೃಷ್ಣ ಹೇಳಿದ್ರೆ ಏನಿಲ್ಲ ಹೋಗೋದು ನಿಲ್ಲಂತ ಮುಂದಕ್ಷ ಬರೋದು, ನೀವು ಸುಮ್ಮನೆ ಒಂದು ಎರಡು ಮೂರು ಅಂತ ಬೆರಳೆಣಿಕೆ ಮಾಡಿ ಪೂರ ಬೆರಳು ಮುಗಿದ್ರು ಬಂದ್ಬಿಡ್ತೇನೆ ಅಂತ ಹೇಳಿದವ. ಆಮೇಲೆ ಅವನು ಐವತ್ತು ವಯಸ್ಸು ದಾಟುವರು ಸುಮಾರು. ಅದರ ನಂತರ ಕೃಷ್ಣ ಅವರನ್ನ ಭೇಟಿ ಮಾಡಿದ್ದು ಗೋಪಿಕಾ ಸ್ತ್ರೀಯರನ್ನ ಸುಮಾರು 40 ವರ್ಷದ ನಂತರ ಆ ಭೇಟಿಯನ್ನು 40 ವರ್ಷದ
ಕಳೆದ ಮೇಲೆ ಅವನು ಮಧುರೆ ಹೋದ್ರು ಅಲ್ಲೇ ಕೂತ್ಬಿಟ್ಟ. ಕೃಷ್ಣ ವಸುದೇವ ದೇವರ ಜೊತೆ ಕೂತ್ಬಿಟ್ಟ. ಆಮೇಲೆ ಜರಾಸಂಧ ಒಂದು 18 ಸರ್ತಿ ಯುದ್ಧ ಮಾಡಿದ. ಅದರಿಂದ ದ್ವಾರಕ್ಕೆ ಒಂದು ಬಾರಿಯೂ ವೃಂದಾವನ ಹೋಗಲಿಲ್ಲ ಆಮೇಲೆ ಕೃಷ್ಣ. ಆದ್ರೆ ಒಂದು ಸಲ ಪದೇ ಪದೇ ಅಲ್ಲಿಗೆ ಜನಗಳನ್ನು ಕಳಿಸಿ ಯಾದವರ ಆ ಗೋಪಿಕಾ ಸ್ತ್ರೀಯರು ಅಲ್ಲಿಯ ಗೋಪಾಲಕರ ಯೋಗಕ್ಷೇಮ ವಿಚಾರಿಸುತ್ತಿದ್ದ. ನಾನು ಹೋಗಿಲ್ಲ ಆವಾಗ ಯಾವಾಗ ಮತ್ತೆ ಕೊನೆಯ ನೋಡಿದ್ರೆ ಈ ಕೃಷ್ಣ 50 ದಾಟಿದ ಮೇಲೆ ಒಂದು ಯಜ್ಞ ಮಾಡಿದ್ನಲ್ಲ ಕುರುಕ್ಷೇತ್ರದಲ್ಲಿ. ಆ ಯಜ್ಞಕ್ಕೆ ಎಲ್ಲರನ್ನು ಬಂದಿದ್ದಾಗ ಈ ಗೋಪಿಕಾ ಸ್ತ್ರೀಯರು ಇವರಿಗೆ ಸಂಭ್ರಮ. ಎಷ್ಟೋ ವರ್ಷದ ನಂತರ ಇವತ್ತು ಕೃಷ್ಣನಿಗೆ 50 ದಾಟಿದೆ ಅಂದ್ರೆ ಅವನು ಕೃಷ್ಣನಿಗಿಂತ ವಯಸ್ಸಿನ ದೊಡ್ಡವರು. ಆ ಹೆಣ್ಮಕ್ಳು ಕೃಷ್ಣ 7-8 ವರ್ಷದ ಹುಡುಗ ಅವನ ಜೊತೆಗೆ ರಾಜಕೀಯ ಆಡಿದ ಗೋಪಿಕಾ ಸ್ತ್ರೀಯರು 15-20 ವರ್ಷದವರಿದ್ರು. 8-20 ವಯಸ್ಸಿನವರು ಎಲ್ಲರೂ ಕೃಷ್ಣನನ್ನ ಕಾಣಬೇಕು ಕೃಷ್ಣನನ್ನ ಕಾಣಬೇಕು ಅಂತ ಕಾದು ಕೂತಿದ್ದಾರೆ. 30-40 ವರ್ಷಗಳು ದಾಟಿದ್ರು ಕೃಷ್ಣನ ಭೇಟಿ ಆಗಲಿ. ಕೃಷ್ಣ ಬರ್ಲೇ ಇಲ್ಲ. ನೀವು ನಾನು ಬಂದ್ಬಿಟ್ಟೆ ಇಲ್ಲ ಮುಗಿದ ಮಾಡೇ ದಿವಸ ಇದ್ದೇನೆ ಅಂತ ಹೇಳಿದ. ಕೃಷ್ಣ ಬರ್ಲೇ ಅವರೆಲ್ಲರನ್ನ ಕರೆಸಿಕೊಂಡಿದ್ದಾನೆ ಕೃಷ್ಣ. ಯಜ್ಞ ಮುಗಿದ ಮೇಲೆ ಗೋಪಿಕಾ ಸ್ತ್ರೀಯರನ್ನ ಬರಹೇಳ್ತಾನೆ. ಬರೆ ಹೇಳಿ ಏನು ನನಗೋಸ್ಕರ ತುಂಬಾ ಕಾದಿರ. ಯಾರನ್ನು ಬರೆಯೋದಿಲ್ಲ ಕೃಷ್ಣ. ನನಗಾಗಿ ತುಂಬಾ ಕಾದಿರ. ಯಾಕೆ ನಾನು ಎಲ್ಲೂ ಹೋಗಿಲ್ಲ ಅಲ್ಲ ನಿಮ್ಮೊಟ್ಟಿಗೆ ಇದ್ದೇನಲ್ಲ ಅಂತ. ನಾನು ದೂರ ಹೋಗಿಲ್ಲ ಅಲ್ಲ ನಿಮ್ಮೊಟ್ಟಿಗೆ ಇದ್ದೆ. ಏನು ಕೃಷ್ಣ ಹಾಗಾದ್ರೆ ಮತ್ತೆ ನೀವು ನನ್ನ ನೆನಪಿಸ್ತಾ ಇರ್ತಿದ್ರು ನಿಮ್ಮ ಹೃದಯದಲ್ಲೇ ಇದ್ದೆ ಅಲ್ಲ ನಾನು ಎಲ್ಲಿ ಹೋಗಿದ್ದೆ. ನಾನು ಬರಲಿಲ್ಲ ವೃಂದಾವನಕ್ಕೆ ಯಾಕೆ ಗೊತ್ತಾ ಸದಾ ನಿಮ್ಮ ಜೊತೆಗೆ ಇರಬೇಕು ಅಂತ ದೂರ ಹೋದೆ. ನಾನು ಅಲ್ಲೇ ಇರ್ತಿದ್ರೆ ನೀವು ನನ್ನನ್ನು ಮರೀತಿದ್ರಿ. ಕೃಷ್ಣನ ಇನ್ನೆಂಟು ಇದ್ಕೊಂಡು ಅಂತ ಸಸಾರ ಹೀಗೆ ನಿಜವಾಗಿ ನಾವು ಗಂಡ ಗಂಟೆ ಆದ್ರೂ ಹಂಗೆ ಗಂಡ 20 ಗಂಟೆ ಮನೇಲೆ ಇದ್ರೆ ಹೆಂಗ್ ಸರ್ ಕೇಳ್ರಿ ನಿಜವಾಗಿ ಅಯ್ಯೋ ಎಲ್ಲ ಹೋಗ್ತಾರೆ ಇಲ್ಲೇ ಇವರು ಬಹಳ ಗೌರವ ತುಂಬ ಹೇಳ್ತಾರೆ ಇಲ್ಲೇ ಬಿದ್ದಿರ್ತಾರೆ ಎಲ್ಲ ಹೋಗ್ತಾರೆ ಅವರು. ಆದ್ರೆ ನಿಜವಾಗ ಎಲ್ಲ ಬರುವಂತದ್ದು ಕೆಲಸ ಆದ್ರೆ 20 ಯಾವ ಕೊಟ್ಕೊಡುತ್ತೆ ಯಾವಾಗ ಕೊಂಡ್ಬರುತ್ತೆ. ಈ ಇದು ನೆನಪು ಗಾಢವಾಗುವುದು ನಾವು ಪ್ರೀತಿಸಿದ ವ್ಯಕ್ತಿ ದೂರ ಹೋದ. ಅದಕ್ಕೆ ಇರ್ತಿದ್ರೆ ನಿಮ್ಗೆ ಸಸಾರ ಆಗ್ತಿತ್ತೋ ಏನೋ. ನೀವು ಇಷ್ಟು ಗಾಢವಾಗಿ ನನ್ನ ಪ್ರೀತಿಸಲಿಕ್ಕೆ ಕಾರಣ ಸದಾ ನಿಮ್ಮ ಹೃದಯದ ನಾನು ನಿಲ್ಲಿಕ್ಕೆ ಕಾರಣ ನಾನು ದೂರ ಹೋದದ್ದು. ಅದರಿಂದ ನಿಮ್ಮೊಟ್ಟಿಗೆ ಇದ್ದೆ ನಾನು. ನಾನು ದೂರ ಹೋಗಲಿಲ್ಲ ಅಂತಾನೆ ಒಂದು ಮಾತು. ಎರಡನೇ ಹೇಳ್ತಾನೆ ಯಾಕೆ ದೂರ ಹೋಗೋದಕ್ಕೆ ಬಂತ. ನಿಮಗೆ ಜೀವನ ಅಂದ್ರೆ ಏನು ಅಂತ ತಿಳಿಲಿ ಅಂತ ದೂರ ಹೋದ. ಜೀವನ ಅಂದ್ರೆ ಒಟ್ಟಾಗುವುದಲ್ಲ. ಒಟ್ಟಾಗುವುದು ಯಾಕೆ ಅಂದ್ರೆ ಒಂದು ದಿವಸ ಅಗಲುವುದಕ್ಕೋಸ್ಕರ ಒಟ್ಟಾಗುವುದಕ್ಕೆ ಅರ್ಥವೇ ಅಗಲಿಕೆಯಲ್ಲಿರುವುದು. ಅದನ್ನ ಡಿಪಾರ್ಚರ್ ಇಸ್ ದ ಮೀನಿಂಗ್ ಆಫ್ ಲೈಫ್. ನಾವು ಅಗಲುವುದಕ್ಕೋಸ್ಕರ ಒಟ್ಟಾಗ್ತೇವೆ. ಕಾಯಮ್ಮಾಗಿ ಒಟ್ಟಿಗಿರುವುದು ಅಂತ ಒಂದು ಇಲ್ಲ. ಮನುಷ್ಯ ಬಯಸ್ತಾನೆ ಒಟ್ಟಾಗ ಪರ್ಮನೆಂಟ್ ಒಟ್ಟಾಗಿರ್ಬೋದು ಇರ್ತೇವಾ ಇಲ್ಲ. ಒಂದು ದಿವಸ ಯಾರಾದರೂ ಒಬ್ಬರು ಒಬ್ಬರನ್ನ ಮೊದಲು ಅಗಲ್ಲೇಬೇಕಲ್ಲ. ಅದು ಜೀವನ. ಜೀವನ ಅಂದ್ರೆ ಏನು ಅಂತ ನಿಮಗೆ ತಿಳಿಬೇಕು ಅಂತ ದೂರದಿಂದ ಅಂತ ಹೇಳಿದ್ದಲ್ಲ ಕೃಷ್ಣ. ಒಂದೊಂದು ಕ್ರಿಯೆ ಹಿಂದೆಯೂ ದೊಡ್ಡ ಫಿಲಾಸಫಿ. ಹೀಗೆ ಯಾರು ಮಾಡಿ ಮರಳಿ ಮತ್ತೆ ದ್ವಾರಕ್ಕೆ ಹೊರಟಿದ್ದಾರೆ ದತ್ತ ವಕ್ರ ಅಂತ ಬಂದಿದ್ದಾರೆ. ಓ ನೀನು ಬಿಡೋಲ್ಲ ನಿನ್ನ ದತ್ತ ವಕ್ರ ಅಡ್ಡ ನಿಂತು ಬಿಟ್ಟಿದ್ದಾನೆ. ದಂತ ವಕ್ರ ಅಡ್ಡ ನಿಂತಾಗ ಅವನ ಜೊತೆಗೆ ಅವನು ತಮ್ಮ ಬಿಡುವುದು ಯುದ್ಧ ಆಗಿ ಅಲ್ಲಿ ತನ್ನ ಸೋದರತೆಯ ಮಗ ಬಂಧುಗಳೇ ಕೃಷ್ಣನ ವಿರುದ್ಧ ನಿಂತು ಹೊರಡ ತುಂಬಾ ಅಂತಕ್ಕಂಥ ಸುಗಾರ ವಾಸುದೇವ ಪೌಂಡ್ರ ವಾಸುದೇವ ಕಾಸ ಅಣ್ಣಂದಿದ್ರು ಇವರು ಸೋದರತೆ ಮಗ ಎಲ್ಲ ಬಂಧುಗಳು ಎದುರು ನಿಂತರು ಕೃಷ್ಣನಿಗೆ. ಯಾಕಂದ್ರೆ ಅವರು ದುಷ್ಟಶಕ್ತಿಗಳ ಜೊತೆಗೆ ಶಾಮೀಲಾಗಿ ಅವರು ಜರಾಸಂಧನ ಜೊತೆಗೆ ಕೀಚಕನ ಜೊತೆಗೆ ಯಾವ್ಯಾವುದೋ ದುಷ್ಟಶಕ್ತಿಗಳ ಜೊತೆಗೆ ಸೇರಿಕೊಂಡು ಕೃಷ್ಣನನ್ನು ವಿರೋಧಿಸಬೇಕು. ಸರಿ ಆವಾಗ ವಿಡುವತ್ತನ ಕೊಲೆಯೂ ಆಯಿತು. ದಂತವಕ್ರ ಸಪ್ತ ಸಪ್ತೋಕ್ಷ ಆಮೇಲೆ ಶಂಬರ ವಿದೂರಂತ ರುಗ್ಮಿ ಮುಖ್ಯ ಆಮೇಲೆ ದಂತವಕ್ರ. ಇದು ಹಾಗೆ ನೀವು ಪ್ರಿಂಟ್ ಆದ ಪುಸ್ತಕಗಳಲ್ಲಿ ದಂತ ವಕ್ತರ ಅಂತಿದೆ ಹೆಸರು ಹೆಚ್ಚಿನ ಪುಸ್ತಕದಲ್ಲಿ ಹಾಗಿದೆ. ದಂತ ವಕ್ತರ ಅಂತ ದಂತ ವಕ್ತರ ಅಲ್ಲ ದಂತ ವಕ್ರ ಅವನ ಹೆಸರು. ಆಮೇಲೆ ಸಪ್ತೋಕ್ಷ ಇದು ಇನ್ನೊಂದು ಕೃಷ್ಣನ ವಿವಾಹದ ಸಂಭ್ರಮ. ಕೃಷ್ಣ ವಿವಾಹ ಮಾಡಿಕೊಳ್ಳುವಂತ ಅವನು ಸ್ವಯಂವರ ಪ್ರಸಂಗದಲ್ಲಿ ಅವನು
ಅಂತ ಒಬ್ಬ ರಾಜ ಇದ್ದ. ಆ ಕೋಸಲ ದೇಶದ ರಾಜನ ಮಗಳನ್ನ ಒಂದು ಸ್ವಯಂವರಕ್ಕೆ ಸಿದ್ಧ ಮಾಡಿ ಘೋಷಣೆ ಮಾಡಿ ಏನಂದ್ರೆ ಅವನ ಕೈಯಲ್ಲಿ ಒಂದು ಏಳು ಕೂಳಿಗಳಿತ್ತು ಸಪ್ತ ಮುಕ್ಷ. ಆ ಏಳು ಕೂಳಿಗಳನ್ನ ಯಾರು ಮೂಗುದಾರ ಹಿಡಿದು ಮಣಿಸಿ ಕಟ್ಟಬಲ್ಲ? ಇವತ್ತಿಗೂ ಈ ವಿದೇಶದಲ್ಲಿ ಈ ಕೂಳಿಗಳ ಕಾರಣ ನೀವು ನೋಡ್ತೀರ ಅಂತದ್ದು. ಏಳು ಕೂಳಿಗಳನ್ನ ಒಬ್ಬನೇ ಹೋಗಿ ಮಣಿಸಿ ಕಟ್ಟಬೇಕು ಅದನ್ನು ಅವನು ಮೆರೆಸಿಕೊಂಡ್ಬಿಡ್ತಾನೆ. ಯಾರು ಅಂತ ಏಳು ಕೂಳಿಗಳನ್ನ ಮೂಗುದಾರ ಹಿಡಿದು ಮಣಿಸಿ ಕಟ್ಟಬಲ್ಲ ಅಂತ ಗಂಡಿಗೆ ನನ್ನ ಮಗಳನ್ನ ಕೊಡ್ತೇನೆ ಅಂತ ಇವನು ಪ್ರತಿಜ್ಞಾಪನ. ಅವನು ಮಗಳು ನೀಲ ಷಣ್ಮಹಿಷಿಯನ್ನೆಲ್ಲ ಒಬ್ಬಳು ಕೃಷ್ಣ ಷಣ್ಮಹಿಷಿಯೋ ನೀಲಾಸ್ತ್ರಾಂತರಿಂದ ಕಾಳಿಂದಿ ಲಕ್ಷ್ಮಣ ಜಾಂಬವತ್ಯ ಆ ನೀಲ. ಅವನು ನಗ್ನಜಿದ್ದು ಅಂತಕ್ಕಂಥ ಕೋಸಲ ದೇಶದ ರಾಜನ ಮಗಳು. ಅವರಿಗೆ ಕೌಸಲ್ಯ ಅಂತ ಹೆಸರು. ಯಾಕಂದ್ರೆ ಕೋಸಲ ರಾಜನ ಮಗಳು ಕೃಷ್ಣನ ಅಷ್ಟಮಹಿಷಿಯರಲ್ಲಿ ಒಬ್ಬಳು ಕೌಸಲ್ಯ, ಅವಳೇ ನೀಲ. ಈ ನೀಲ ಮತ್ತೊಬ್ಬರು ನೀಲ ಇದ್ರು ಬಾಲ್ಯದಲ್ಲಿ ಕೃಷ್ಣ ಸ್ನೇಹಿತೆ. ಅವಳು ಕುಂಭಕನ ಮಗಳು, ಯಶೋಧೆ ಅಣ್ಣನ ಮಗಳು. ಅವಳು ಕೃಷ್ಣನನ್ನ ಪ್ರೀತಿಸಿದ್ರು, ಎರಡು ಒಂದೇ ಚೇತ. ಕೃಷ್ಣನನ್ನ ಮೊದಲು ಪ್ರೀತಿಸಿದವಳು ಗೋಪ ಬಾಲಕಿಯಾದ ನೀಲ, ಆಮೇಲೆ ಪ್ರೀತಿಸಿದವಳು ನಗ್ನಜಿತ ರಾಜನ ಮಗಳು ಕೋಸಲ ದೇಶದ ರಾಜಕುಮಾರಿ ನೀಲ. ಇಬ್ಬರು ಮೂಲತಃ ಸ್ವರೂಪವನ್ನೇ ಎರಡು ಕಡೆ ಹುಟ್ಟಿದ್ರು. ಅಂದ್ರೆ ಬಾಲ್ಯದಿಂದ ಕೃಷ್ಣನನ್ನು ಪ್ರೀತಿಸಬೇಕು, ಇಲ್ಲಿ ಒಂದು ರೂಪದಿಂದ ಹುಟ್ಟಿದ್ರು. ಕೃಷ್ಣ ನನ್ನ ಸ್ವಯಂವರದಲ್ಲಿ ವರಿಸುವಂತಹ ಭಾಗ್ಯಕ್ಕೋಸ್ಕರ ಅಲ್ಲಿ ಒಂದು ರೂಪದಿಂದ ಹುಟ್ಟಿದ್ರು. ಕೊನೆಗೆ ಈ ಬಾಲ್ಯದ ನೀಲ ಆ ನೀಲಾಳಲ್ಲಿ ಐಕ್ಯ ಹೊಂದಿದ್ರು ಅಂತ ಶಾಸ್ತ್ರಕಾರರು. ಈ ನೀಲಾಳೆ ರಾಧಾ, ಬೇರೆ ರಾಧಾ ಇಲ್ಲ. ರಾಧಾ ಅಂತಕ್ಕಂಥ ಒಂದು ಕ್ಯಾರೆಕ್ಟರ್ ಭಾಗವತದಲ್ಲಿ ಇಲ್ಲ. ಆದರೆ ನೀವು ಕವಿಗಳನ್ನು ನೋಡಿದ್ರೆ ಬರೀ ರಾಧಾ ಮಾತ್ರವರೇ ಇರೋರು. ಉತ್ತರ ಹಿಂದೂಸ್ತಾನಕ್ಕೆ ಹೋದರೆ ರಾಧಾ ರಾಧಾ ಇಲ್ಲೇ ಇಲ್ಲ. ದಕ್ಷಿಣ ಭಾರತದಲ್ಲಿ ಯಾವ ಆಚಾರ್ಯ ಪುರುಷರು ರಾಧಾ ಅಂತ ಹೇಳೋದಿಲ್ಲ, ಯಾವ ಪುರಾಣದಲ್ಲೂ ರಾಧೆ ಬರೋದಿಲ್ಲ. ಆದರೆ ಈ ನೀಲಾಳೆ ಆ ರಾಧೆ ಬೇರೆ. ಸರಿ, ಅಂಥ ನೀಲಾಳನ್ನ ವಿವಾಹ ಮಾಡಿದ್ರು. ಕೃಷ್ಣ ಅಲ್ಲಿ ಹೋಗಿದ್ದಾಗ ಆ ನಗ್ನಜಿತ್ ಹೇಳ್ತಾನೆ, ನನಗೆ ನಿನ್ನಂಥ ಅಳಿಯ ಸಿಗಬೇಕು ಅಂತ ಆಸೆ, ಆದರೆ ಏನು ಮಾಡೋಣ, ನಾನು ಪ್ರತಿಜ್ಞೆ ಮಾಡಿಬಿಟ್ಟಿದ್ದೇನೆ. ಏಳು ಕೂಳಿಗಳನ್ನ ಯಾರು ಹಿಡಿದು ನಿಗ್ರಹ ಮಾಡಿ ಅವುಗಳನ್ನ ಮೂಗುದಾರ ಹಿಡಿದು ಕಟ್ತಾನೆ ಅವನಿಗೆ ಮಾತ್ರ ಮಗಳನ್ನು ಕೊಡುವುದು ಅಂತ. ದಯವಿಟ್ಟು ನೀನು ಮುಂದೆ ನಿಂತು ಆ ಪ್ರತಿಜ್ಞೆಯನ್ನ ಈಡೇರಿಸಿ ಆ ಪಣವನ್ನ ನೆರವೇರಿಸಿ ನನ್ನ ಮಗಳನ್ನ ಹಿಡಿಬೇಕು ಅಂತ ಪ್ರಾರ್ಥಿಸಿಕೊಳ್ತಾನೆ ನಗ್ನಜಿತ್ತು. ಕೃಷ್ಣ, ಬಿಡು ನಿನ್ನ ಕೂಳಿಗಳನ್ನ, ಎಲ್ಲಿದೆ ಬಿಡು, ನಾವು ಗೋವಳ್ರಪ್ಪ, ನಾವು ಕೂಳಿಗಳ ಜೊತೆಗೆ ಬೆಳೆದವರು. ಗೋವುಗಳು ಅಂತ ನಮ್ಗೆ ಬಹಳ ಸರ್ವಿಸ್ ಬಿಟ್ಟು ಹೊಟ್ಟು ಹೋಗ್ತಾರೆ. ಕೃಷ್ಣ, ನಮಗೆ ಮನುಷ್ಯರಿಗಿಂತ ಗುಳಿಗಳ ಸ್ನೇಹ ಜಾಸ್ತಿ, ಬಿಟ್ಟುಬಿಡ ಅವುಗಳನ್ನು. ಅವು ದುಷ್ಟಶಕ್ತಿಗಳು, ಅಸುರ ಶಕ್ತಿಗಳು ಗುಳಿಗಳಾಗಿದ್ದು ಕೃಷ್ಣನ ಮೇಲೆ ಬಂದಾಗ ಭಾಗವತದಲ್ಲಿ ಪರೀಕ್ಷಿತ ರಾಜನ ಹತ್ರ ಶುಕಾಚಾರ ಹೇಳ್ತಾರೆ, ಕೃಷ್ಣ ಏಳು ರೂಪದಿಂದ ಏಳು ಗುಳಿಗಳನ್ನ ದಮನ ಮಾಡಿ ಕಟ್ಟಿದ. ಆವಾಗ ಅದೇ ಆ ಸಪ್ತೋಕ್ಷ, ಉಕ್ಷ ಅಂದ್ರೆ ಸಂಸ್ಕೃತಿ ಗೂಳಿ, ಸಪ್ತೋಕ್ಷಗಳನ್ನು ನಿಗ್ರಹ ಮಾಡಿ ನೀರಾಳನ ಮದುವೆಯಾದ. ಆಮೇಲೆ ಶಂಬರ ಇದುವಂತಂತೆ, ಶಂಬರಾಸುರ ಅವನೇನ್ ಮಾಡಿದ, ಕೃಷ್ಣನಿಗೆ ಮದುವೆ ಆಯಿತು, ರುಕ್ಮಿಣಿ ಮದುವೆ ಆಯಿತು, ರುಕ್ಮಿಣಿಯಲ್ಲಿ ಒಂದು ಮಗು ಹುಟ್ಟಿತು. ಆ ಮಗು ಇನ್ನೂ ಬಾಣಂತನ ಆಯಿತು, ಮಗು ಇನ್ನೂ ಗರ್ಭಿಣಿ ಅಲ್ಲೇ ಆ ಬಾಣಂತನ ನಡೀತಾ ಇದೆ ಪುಟ್ಟ ಮಗು. ಆ ಗರ್ಭಗೃಹದಿಂದಲೇ ಶಂಬರಾಸುರ ಅಪಹಾರ ಮಾಡಿಬಿಟ್ಟ ಆ ಮಗುವನ್ನ, ಅಪಹಾರ ಮಾಡಿ ಆ ಮಗುವನ್ನು ಕೊಂಡೋಗಿ ಸಮುದ್ರಕ್ಕೆ ಹಾಕ್ಬಿಟ್ಟ. ಸಮುದ್ರದಲ್ಲಿ ಒಂದು ಮೀನನ್ನು ಹೋಗಿತ್ತು, ಆ ಮೀನನ್ನ ಬೆಸ್ತರು ಹಿಡಿದರು. ಆ ಮೀನು ಹಿಡಿದಂತ ಬೆಸ್ತರು ಆ ಮೀನನ್ನು ದೊಡ್ಡ ಮೀನು ಇದು ಅಪರೂಪದ ಮೀನು ಅಂತ ಶಂಬರಾಸುರನಿಗೆ ತಿಳಿದುಕೊಳ್ತಾರೆ. ವಿಧಿ ಭಾರಿ ವ್ಯವಸ್ಥೆ ಮಾಡಿರುತ್ತೆ ಶಂಬರಾಸುರ. ಇವತ್ತು ಮಧ್ಯಾಹ್ನ ಅಡಿಗೆ ಮಾಡಬೇಕು, ಕಳಿಸ್ಕೊಟ್ಟು ಅಡಿಗೆ ಶಾಲೆ. ಸರಿ, ಅಡಿಗೆ ಹೋಯ್ತು ಅಲ್ಲಿ ಅಡಿಗೆಗೆ ಅಂತ, ಅಲ್ಲಿ ಒಳಗಲ್ಲಿ ಚಾಕರಿ ಮಾಡಲಿಕ್ಕೆ ಅಂತ ಶಾಪಗ್ರಸ್ತ ರತಿದೇವಿ ಅಲ್ಲಿ ಇದ್ದಾರೆ. ಇವನು ಈ ಮಗು ಮನ್ಮಥನೇ, ಕೃಷ್ಣನ ಮಗ ಪ್ರದ್ಯುಮ್ನ. ಅಲ್ಲಿ ರತಿದೇವಿ ಇದ್ದಾರೆ. ಆ ಮಗುವನ್ನು ಅಲ್ಲಿ ಅಡಿಗೆ ಎತ್ತಿ ತೆಗೆದಾಗ ಆ ಮಗು ಇದ್ದು ಮಗುವನ್ನು ರತಿದೇವಿ ತಗೊಂಡು ಸಾಕಿದ್ರು. ಅವಳಿಗೊಂದು ಈ ರೂಪದಿಂದ ನಾನಂತ ಹೇಳಿದ್ರು, ಆ ಮಗುವನ್ನು ಪ್ರಚೋದನೆ ಮಾಡಿ ಮಾಡಿ ನೀನು ಮಗುವ, ನೀನು ನಿಜವಾದ ಮನ್ಮಥ, ನಿನಗೋಸ್ಕರ ಕಾಯ್ತಾ ಇರ್ತಕ್ಕಂಥ ರತಿ ನಾನು ಅಂತ ಹೇಳ್ತಾರೆ. ಅವನಿಗೆ ತನ್ನ ಮೂಲ ರೂಪದ ಸ್ಮರಣೆ ಬಂದ್ಬಿಡುತ್ತೆ. ಅವನು ಬೆಳೆದು ಬಹಳ ದಿವಸಗಳ ನಂತರ, ತಕ್ಷಣ ಅಲ್ಲ ಇದೆಲ್ಲ ಬೆಳೆದು, ಅವನು ಶಂಬರನನ್ನು ಕೊಟ್ಟು ರುಕ್ಮಿಣಿಯನ್ನು ಕರ್ಕೊಂಡು ಬಂದ್ಬಿಡ, ಇವಳು ತನ್ನ ಪತ್ನಿ ರತಿಯನ್ನು ಕರ್ಕೊಂಡು ಬಂದ್ಬಿಡ್ತಾರೆ. ಎಷ್ಟೋ ವರ್ಷದ ನಂತರ ಮತ್ತೆ ಕೃಷ್ಣ ರುಕ್ಮಿಣಿಯರಿಗೆ ಮಗನ ಮುಖ ದರ್ಶನ ಆಗುತ್ತೆ. ಎಷ್ಟೋ ವರ್ಷ ಇರ್ತದೆ ರಾಕ್ಷಸನ ಮನೆಯಲ್ಲಿ ಆ ಮೀನಿನ ಬಾಯಲ್ಲಿ ಹೋಗಿ ಮಗು ಕರೆದು ಹೋದ ಮಗು ಮರಳಿ ಬಂತು. ಆಗ ಶಂಬರನ ಒಲೆಯಾಯಿತು. ಗೊಂಬತಿಯಾರ ಕೃಷ್ಣ
ಕೃಷ್ಣನ ಪ್ರದ್ಯುಮ್ನ ಅವನೊಳಗೆ ವಾಸುದೇವ ಸಂಕೃಷ್ಣ ಪ್ರದ್ಯುಮ್ನಾನಂದ ಪ್ರದ್ಯುಮ್ನಾನಂದನಾದ ಕೃಷ್ಣನೇ ಕೂತು ಬಂದ ಅಂತ ಶಂಬರನನ್ನು ಕೊಂದಿ ಆಮೇಲೆ ವಿಡೂರಥ ಅವನ ಕೊಲೆ ಹೇಳಿ ಆಯ್ತು ದಂತಾಪುರ ಕೊನೆಗೆ ರುಕ್ಮಿ ಮುಖ್ಯ ರುಕ್ಮಿಣಿಯಣ್ಣ ರುಕ್ಮಿ ಅವನನ್ನು ಕೊಲೆ ಮಾಡಿದೆಯಪ್ಪ ಅದು ಬಲರಾಮ ಮಾಡಿದ್ದು ಕೃಷ್ಣ ಏನಾಯ್ತು ಅನಿರುದ್ಧನಿಗೆ ಮದುವೆ ಪ್ರದ್ಯುಮ್ನನಿಗೆ ಮದುವೆ ತಮ್ಮ ಮಗನಿಗೆ ಮೊಮ್ಮಕ್ಕಳಿಗೆ ಮದುವೆ ಅದನ್ನು ರುಕ್ಮಿಣಿಯ ಸಂಬಂಧ ರುಕ್ಮಿ ರುಕ್ಮಿಯ ಮಗಳ ಮಗಳು ಸಂಬಂಧ ಮದುವೆ ನಡೀತಾ ಇದೆ ರುಕ್ಮಿ ಎಲ್ಲ ಸಿದ್ದು ನುಂಗಿಕೊಂಡು ಅವನಿಗೆ ಒಳಗಿಂದ ಇಷ್ಟ ಇರಲಿಲ್ಲ ಕೃಷ್ಣನಿಗೆ ರುಕ್ಮಿಣಿಯನ್ನು ಕೊಡುವುದಕ್ಕೆ ವಿರೋಧ ಮಾಡಿದ ಮಾವ ಆದರೂ ಮದುವೆ ಆಗಿ ಹೋಯ್ತಲ್ಲ ಇನ್ನು ಜಗಳ ಮಾಡಿ ಏನು ಉಪಯೋಗ ಅಂತ ನುಂಗಿಕೊಂಡು ಮತ್ತೆ ಕೃಷ್ಣನ ಮೊಮ್ಮಗನಿಗೆ ನನ್ನ ಮೊಮ್ಮಗಳನ್ನು ಕೊಟ್ಟು ಸಂಬಂಧ ಮಾಡ್ತಾ ಇದ್ದಾನೆ ಅಲ್ಲಿ ಇಲ್ಲಿ ಹೋದ ಬಲರಾಮ ಹೋಗಿದ್ದೆ ಮದುವೆಗೆ ಅದೇ ಅಲ್ಲಿ ಏನಾಯ್ತು ಅಂದ್ರೆ ಮದುವೆ ಆದ ಕೂಡಲೇ ಮದುವೆ ಮನೆಯಲ್ಲಿ ಬೇಡವಾದ ಜಾರಿಗಳು ಜಾಸ್ತಿ ಅಲ್ಲೆಲ್ಲ ಸರಿ ಪಗಡೆ ಆಡೋಣ ಜೂತ ಜೂತ ಆಡೋಣ ಅಂತ ಕ್ಷತ್ರಿಯರಿಗೆ ಇಂಥ ಜಾಗಗಳಿದೆ ಇವತ್ತು ಮದುವೆ ಮನೆಯಲ್ಲೆಲ್ಲ ಕಾಸ್ಟ್ ಆಡೋದೆಲ್ಲ ಇವತ್ತು ನಡೀತದೆ ಏನ ಅದು ಮದುವೆ ಮನೆ ಇದ್ರೆ ಬೇಡವಾದ ಕಾರ್ಯಕ್ರಮಗಳ ಒಂದು ಕೇಂದ್ರವಿತ್ತು ಅವ್ರಿಗೆ ಎಲ್ಲ ಅನಗತ್ಯವಾದ ಕಾರ್ಯಕ್ರಮಗಳು ಇರ್ತಾರೆ ಅವ್ರು ಕೆಲವು ಗಂಡಸರ ಹುಡುಗಾಟಗಳು ಕೆಲವು ಹೆಂಗಸರು ಹುಡುಗಾಟಗಳು ಬರೇ ನಾಟಕ ಕಂಪನಿ ಮದುವೆ ಅದು ಏನೋ ಬಾಲ ತಡೆಯೋದು ಅಂತ ಆಮೇಲೆ ಏನು ಹಸೆ ಅದರಡಿಯಲ್ಲಿ ಉಂಗುರ ಹಾಕಿ ಚಾಕೆ ಹಾಕಿ ಉಂಗುರ ಹುಡುಗರು ಬರೇ ಹುಡುಗಾಟ ಹುಚ್ಚುತನಗಳು ಬರಕಾಗ್ತದೆ ಇದೆಲ್ಲ ಎಂಟರ್ಟೈನ್ಮೆಂಟ್ ಹೆಣ್ಮಕ್ಕಳಿಗೆ ಅದು ಯಾವುದು ನಿಜವಲ್ಲ ಮಣ್ಣಲ್ಲ ಬರೇ ಹುಡುಗಾಟದ ಹುಚ್ಚುತನಗಳು ಸರಿ ಹಾಗೆ ಮದುವೆ ಇದ್ರೆ ಅವರಿಗೆ ಮೋಟು ಈ ಗಂಡು ಹೆಣ್ಣು ಮದುವೆ ಆದವರು ಇದ್ದಾವೆ ಅವ್ರನ್ನ ಬಲಿಪಡಿಸ್ ಮಾಡಿ ಎಂಟರ್ಟೈನ್ ಮಾಡ್ಕೊಳ್ತೀವಿ ಮುದುಕರು ಮುದುಕಿಯರು ಎಂಟರ್ಟೈನ್ ಮಾಡೋದು ಇವ್ರು ಬಲಿಪಡಿಸ್ಕೊಳ್ಳೋದು ಅವ್ರಿಗೇನೋ ಅವ್ರು ಹುಡುಕಿ ಕೊಡು ನಾನೇನು ಹೆಂಗೆ ಹೆಸರು ಹೇಳು ನಿಮ್ಮ ಗಂಡನ ಹೆಣ್ಣು ನೋಡಿ ಇವನಿಗೆ ಅಂತ ಇದು ಬಾಬು ನಾಚ್ಕೋಬೇಕು ನಾಚಿಗೆ ಆಗೋಲ್ಲ ಹೇಳುವ ಅದು ನಾಚಿಕೊಳ್ಳಿ ಎಂದ್ರೆ ನಿಮ್ಮ ಮದುವೆ ಸಂಪ್ರದಾಯಕವಾಗುವುದಿಲ್ಲ ಇಂಥದ್ದೆಲ್ಲ ಅಬದ್ಧಗಳೇ ಮದುವೆ ಅಂತ ಮುರಿಗೆ ಅಬದ್ಧಗಳ ಬರಬಾರದು ಯಾವುದು ಶಾಸ್ತ್ರೀಯವಾದ ಕ್ರಿಯೆಯಲ್ಲಿ ಇವರು ಬಹಳ 10% ಇಲ್ಲ 90% ಇಂಥ ದಿವಸ ಮದುವೆ ಸರಿ ಆಯ್ತು ಅದೆಲ್ಲ ಆಗದೆ ಇದ್ರೆ ಅಯ್ಯೋ ಮದುವೆ ಆಗದ ಆಧಾರ ಇಲ್ಲ ಅಂತ ಹೆಂಗಸರು ಇದೆಲ್ಲ ಅಬದ್ಧಗಳನ್ನು ಮಾಡಿದ್ರೇನೆ ಮದುವೆ ಅಂತ ಕಾಲ ಹೆಂಗಸರಿಗೆ ಅದು ಶಾಸ್ತ್ರ ಪ್ರಕಾರ ಮಾಡಿದ್ರೆ ಏನಿದೆ ಆ ಮದುವೆ ಏನು ಬೇರಿಲ್ಲ ಮನೆ ಪುರೋಹಿತ್ರು ಮತ್ತೆ ಹೆಂಗ್ ಮದುವೆ ಆಗೋಯ್ತಾ ಅಂತಾರೆ ಹೆಂಗಸರು ಅವರಿಗೆ ಆ ಜನ ಅಬದ್ಧಗಳು ಮಾಡಿದ್ರೇನೆ ಮದುವೆ ಅಂತ ಕಾರಣ ಇಷ್ಟು ಕೆಟ್ಟಕ್ಕೋಗಿದೆ ನಮ್ಮ ಸಮಾಜ ಎಂಟರ್ಟೈನ್ಮೆಂಟೇ ಮದುವೆ ಮದುವೆ ಅಂದ್ರೆ ರಿಜುವಲ್ಸ್ ಶಾಸ್ತ್ರೀಯವಾದ ಸಂಬಂಧ ಸಂಗತಿ ಬಹಳ ಅಮುಖ್ಯ ಆಗಿಬಿಟ್ಟಿದೆ ಸರಿ ಇಲ್ಲಿ ಆಗಿ ಇವನು ಆಟ ಆಡುವುದು ಎಂಟರ್ಟೈನ್ ಮಾಡು ಬಲರಾಮ ಕೂತ ಮಗಡೆ ಜೂಜು ಜೂತ ಆಡೋದಕ್ಕೆ ನೋಡ್ತಾರೆ ರುಕ್ಮಿ ಮತ್ತು ಬಲರಾಮ ಕೂತಿದ್ದಾರೆ ಆಟ ಆಡಲಿಕ್ಕೆ ಬಲರಾಮ ಚೆನ್ನಾಗಿ ಕಲ್ತಿದ್ದ ಅವನು ಚೆನ್ನಾಗಿ ಆಡಿದ ಆದ್ರೆ ಏನಾಯ್ತು ರುಕ್ಮಿ ಬೇಕು ಅಂತ ಇದು ಈ ಶಕುನಿ ಮಾಡಿದ ಹಾಗೆ ಏ ನಿನಗೆ ಆಟ ಆಡಲಿಕ್ಕೆ ಕೊಡೋಲ್ಲ ಏನಿಲ್ಲ ನೀನೇನು ಆಟ ಅದು ನಿನ್ ಸೋಲು ಇಲ್ಲ ಇಲ್ಲ ನಾನು ಸ್ವಲ್ಪ ನಿಜವಾಗ ಕೂತಿರ್ಲಿಲ್ಲ ಬಾಯಿ ಇಲ್ಲ ನಿನಗೇನು ಆಟ ಆಡಿ ಬರುತ್ತೆ ನೀನು ಸುಮ್ಮನೆ ಆಟ ಆಡಿ ಬಾರದಿದ್ದವನು ಬಂದು ಇಲ್ಲಿ ಏನು ಸುಮ್ಮನೆ ಆಟ ಆಡು ಹೀಗೆ ಹೆಜ್ಜೆಗಳಲ್ಲಿ ಆಯ್ತು ಹೇಳ್ತಾರೆ ಬರಲಾರ ಸ್ವಭಾವ ಗೊತ್ತಿಲ್ಲ ಅವ್ರು ಸಿಟ್ಟು ಬರೋದೇ ಬೇರೆ ಈ ಸುಳ್ಳೆ ಆಟ ಆಡಿ ಬರ ಆಟದಲ್ಲಿ ಗೆದ್ದವನನ್ನ ನಿನಗೇನು ಆಡಿ ಬರುತ್ತೆ ಆಟದಲ್ಲಿ ಸೋಲ್ತಾ ಇದ್ದಿ ಮತ್ತೆ ಗೆದ್ದೆ ಅಂತ ಹೇಳ್ತೀನಿ ರುಕ್ಮಿಯ ಗುಂಪಿನವರನ್ನ ಗಟ್ಟಿಯಾಗಿ ಒಬ್ಬೊಬ್ಬೆ ಹೊರಟು ಇವನು ಕಡೆಗೆ ಯಾರು ಇವನ್ ಕಡೆಗೆ ಕೂಗೋರು ಇಲ್ಲ ಈ ಯಾರು ಹಿಂಗೆ ಕೆಲವು ಪ್ರೊಸೆಷನ್ ಹೊಡಿತಾನೆ ಧಿಕ್ಕಾರ ಯಾರ ಕಡೆಗೆ ನೀವು ದುಡ್ಕೊಂಡು ಅವ್ರ ಧಿಕ್ಕಾರ ಹೇಳ್ತಾರೆ ಅವ್ರು ಅದು ಎಲ್ಲ ಹಾಗೆ ಇವನ್ ಜನ ಗುಂಪು ಇವನ ಕಡೆ ಧಿಕ್ಕಾರ ಹಾಕೋರು ಯಾರು ಇಲ್ಲ ಬಲರಾಮ ಕಡೆಗೆ ರುಕ್ಮಿಗೆ ಧಿಕ್ಕಾರ ರುಕ್ಮಿಯ ಕಡೆಯವರಲ್ಲ ಏ ಬಲರಾಮನಿಗೆ ಗೊತ್ತಿಲ್ಲ ಧಿಕ್ಕಾರ ಧಿಕ್ಕಾರ ಅಂದ್ಬಿಟ್ಟು ಬಲರಾಮಿಗೆ ಸಿಟ್ಟು ಮತ್ತು ರುಕ್ಮಿ ಅಂತ ಅದೇ ಜಂಟಿ ಬಂದ್ಬಿಟ್ಟ ಮದುವೆ ಮಂಟಪದಲ್ಲಿ ಅವಾಗ ವ್ಯಾಸರು ಭಾಗವತರು ಬಹಳ ರುಚಿಕವಾಗಿ ಹೇಳ್ತಾರೆ ಏನು ಮಾತಾಡ್ತಿಲ್ಲಂತೆ ಕೃಷ್ಣ ಸುಮ್ಮನೆ ಸೈಲೆಂಟ್ ಆಗುತ್ತಂತೆ ನೋಡಿ ನೋಡಿ ಯಾಕ್ಷನ್ ಯಾಕೆಂದ್ರೆ ಅಣ್ಣ ನೀನು ಮಾಡಿದ್ದು ತಪ್ಪಾಯ್ತು ಅಂತ ಹೇಳಿದ್ರೆ ಬಲರಾಮನಿಗೆ ಬೇಜಾರಾಗುತ್ತೆ ಅಲ್ಲ ಬಲರಾಮನ ಸಪೋರ್ಟ್ ಮಾಡೋದಕ್ಕೂ ನಿಮಗೆ ಬೇಜಾರಾಗುತ್ತೆ ಇದು ಇಂಥ ಮನೆವಾರ್ತೆಯಲ್ಲಿ ಯಾರಿಗೂ ಬೇಜಾರಾಗದಿರ್ಬೇಕಾಗಿದ್ರೆ ಬಾಯಿಸಿದ್ರು ಕೃಷ್ಣ ಯಾವ ಪಕ್ಷವನ್ನು ಮುಂದೆ ವಹಿಸಿದ್ರೆ ಸುಮ್ಮನೆ ಹತ್ತಾಗುತ್ತೆ ಬಿಟ್ಟಂತೆ ಏನ್ ಬೇಕಾದ್ರೆ ಮಾಡಿಕೊಳ್ಳಿ ಅಂತ ಅದು ಯಾವ ಪಕ್ಷ ವಹಿಸಿದ್ರೆ ಒಂದೊಂದು ಬೇಜಾರಾಗುತ್ತೆ ಒಂದು ಬಲರಾಮನಿಗೆ ಬೇಜಾರಾಗುತ್ತೆ ಹೀಗೆ ರುಕ್ಮಿಯ ವಧೆ ಬಲರಾಮನ ಒಳಗಿದ್ದು ನೀವೇ ಕೃಷ್ಣ ಮಾಡಿದ ಅಂತಾರೆ ಇಲ್ಲಿ ನೋಡಿ ರುಕ್ಮಿ ಮುಖ್ಯ ಇದೆಲ್ಲ ಆಯ್ತು ಆಮೇಲೆ ಮಹಾಭಾರತ ಯುದ್ಧ ಮಹಾಭಾರತ ಯುದ್ಧದಲ್ಲಿ ಏವಾ ಹೃದಯ ಸಮಿತಿಶ್ವ ಸಾಧಿನ ಆಸ್ತಚಾಪಾಹ ಯುದ್ಧದಲ್ಲಿ ನಡೆದಾಡಿದಂತಹ ಮಹಾವೀರರು ಇಡೀ ಮಹಾಭಾರತ ಭಾರತದ ಆಸುಪಾಸಿನ ರಾಷ್ಟ್ರಗಳು ಯಾಕಂದ್ರೆ ಗಾಂಧಾರ ದೇಶದಿಂದ ಸೈನ್ಯ ಬಂದಿದೆ ಕಾಬೂಲಿನಿಂದ ಸೈನ್ಯ ಬಂದಿದೆ ಆಮೇಲೆ ಈ ಕಡೆಯಿಂದ ರಷ್ಯಾದಿಂದ ಸೈನ್ಯ ಬಂದಿದೆ
ಚೀನಾದಿಂದ ಸೈನ್ಯ ಬಂದಿದೆ ಮಹಾಭಾರತ ಯುದ್ಧಕ್ಕೆ. ಭಾರಿ ಅದ್ಭುತವಾದ ಪ್ರಾಯ ಅದು ಇತಿಹಾಸದಲ್ಲೇ ರೆಕಾರ್ಡ್ ಆದ ಫಸ್ಟ್ ವರ್ಲ್ಡ್ ವಾರ್ ರೆಕಾರ್ಡೆಡ್ ಇನ್ ಹಾಗಾದ್ರೆ ಅದಕ್ಕಿಂತ ಹಿಂದಿನದ್ದು ಯಾವುದು ಹೀಗೆ ವಿಶ್ವಯುದ್ಧ ನಮಗೆ ಕಾಣೋದು. ಈವನ್ ರಾಮಾಯಣದಲ್ಲಿ ಕೂಡ ಅದು ವಿಶ್ವಯುದ್ಧ ಅಂತ ಹೇಳಿ ಕೊಡುವುದಿಲ್ಲ. ರಾಮ ಲಂಕೆಗೆ ಹೋದ, ಅದು ಯಾರು ಸೈನಿಕರೇ ಇಲ್ಲ, ಕವಿಗಳನ್ನು ಕರ್ಕೊಂಡು ಹೋದ. ಲಂಕೆ ರಾವಣನಿಗೂ ರಾಮನಿಗೂ ಯುದ್ಧ, ವಿಶ್ವಯುದ್ಧ ಅಂತ. ವಿಶ್ವಯುದ್ಧ ಅಂದ್ರೆ ಇದೆ ಮಹಾಭಾರತ ಇದ್ರೆ ಮೊದಲ ದಾಖಲೆ. ಸುತ್ತಮುತ್ತಲಿನ ರಾಷ್ಟ್ರದ ಸೈನಿಕರು ಬಂದಿದ್ದರು. ಅವರಿಗೆ ಅನ್ಯೇ ಸಮಿತಿಶಾಲಿನ ಮೃದೇ ಸಮಿತಿಶಾ ಯುದ್ಧದಲ್ಲಿ ನೆರೆದಾಡಿದಂಥ ವೀರರು ಆಸ್ತಚಾಪ ಕೈಯಲ್ಲಿ ಬಿಲ್ಲು ಹಿಡಿದು ಶಸ್ತ್ರಾಸ್ತ್ರಗಳ ಜೊತೆಗೆ ಹೋರಾಡಿದ ವೀರರು ಯಾರೆಲ್ಲ? ಅವರು ಕಾಂಬೋಜ, ಮತ್ಸ್ಯ, ಗುರು, ಸಂಜಯ, ಹೈಕ, ಕೈಕಯ, ಅರ್ಣಾಹ. ಕಾಂಬೋಜ ದೇಶದ ವೀರರು. ಕಾಂಬೋಜ ದೇಶ ಅಂದ್ರೆ ಕಾಬೂಲು, ಈಗಿನ ಕಾಬೂಲು, ಹಿಂದೆ ಅದಕ್ಕೆ ಕಾಂಬೋಜ ಅಂತ. ಕಾಂಬೋಜ ಕಾಬೂಲಿನ ರಾಜರು ಮತ್ತು ಸೈನ್ಯ. ಆಮೇಲೆ ಮತ್ಸ್ಯ, ಮತ್ಸ್ಯ ದೇಶ ವಿರಾಟ, ಮತ್ಸ್ಯ ದೇಶದ ರಾಜ ಮತ್ತು ಅವರ ಸೈನಿಕರು. ಗುರು, ಗುರು ವಂಶದ ಎಲ್ಲ ಮಹಾವೀರರು ಸೇರಿದ್ದಾರೆ. ಹಾಗೂ ಗುರು ಈ ಕುಲದ ಇದ್ದರೆ. ಆಮೇಲೆ ಸೃಂಜಯ ಪಾಶ್ಚಾತ್ಯ ದೇಶದವರು, ದುರ್ಬಲನ ಸೇನೆ ಅದು ಸೃಂಜಯ ಅಂತ ಹೇಳ್ತಾರೆ, ಪಾಶ್ಚಾತ್ಯ ದೇಶದವರು. ಆಮೇಲೆ ಕೈಕೈ, ಕೈಕೈ ದೇಶದವರು. ಕೈಕೈ ದೇಶ ಅಂತಂದ್ರೆ ಈಗಿನ ಪಾಕಿಸ್ತಾನ. ಪಾಕಿಸ್ತಾನದಲ್ಲಿ ಪಂಚ ಕೈಕೈಯರು ಬಂದಿದ್ರು, ಅವರು ಮಾಂಡವರ ಕಡೆಗೆ ಬಂದಿದ್ದರು. ಆಮೇಲೆ ಅರ್ಣ, ಅರ್ಣ ಅಂದ್ರೆ ದಶಾರ್ಥರು, ದಶಾರ್ಥರು ಅಂದ್ರೆ ಯಾರು? ಹೀಗೆ ಪಾಂಚಾಲರು, ಆಮೇಲೆ ಮತ್ಸ್ಯ ದೇಶದವರು, ಪಂಚಾಲ ದೇಶದವರು, ಗುರುದ ವಂಶದವರು, ಯಾದವರು ಮತ್ತು ಅದೂರ ದೇಶದ ಕಾಬೂರು, ಅಫ್ಘಾನಿಸ್ತಾನ ಆ ಕಡೆ ಇದು ಬಂದ. ಇವರೆಲ್ಲರೂ ಯಾಸ್ಯಂತಿ ಅದಕ್ಷರ ವಿತಾಹ, ಎಲ್ಲರೂ ಕಣ್ಮರೆಯಾದರು. ಏವಾ ವೃಧೇ ಸಮಿತಿಶಾಲಿನ ಹಸ್ತಜಾಪಾಹ ಕಾಂಬೋಜ ಮತ್ಸ್ಯ ಗುರು ಸಂಜಯ ಕೈಕಯಾರ್ನಾಹ ಯಾಸ್ಯಂತಿ ಅದಕ್ಷರ ವಿತಾಹ, ಯಾರಿಂದಾಗಿ ಕಣ್ಮರೆಯಾದರು? ಬಲ ಭೀಮ ಪಾರ್ಥ ವ್ಯಾಜಾತ್ವಯೇನ ಹರಿಣಾ ನಿಲಯಂ ತದೀಯಂ ಅಂತ. ಅವರೆಲ್ಲರನ್ನು ಸಂಹಾರ ಮಾಡಿದ್ದು ಕೃಷ್ಣ ಅಂತ. ಎಂತಪ್ಪ ಅದ್ಯಂತ ಹೋಗಿ ನೋಡಿ, ಒಂದೋ ಬಲರಾಮ ಒಳಗಿದ್ದು ಕೊಂದ, ಒಂದೋ ಭೀಮನ ಒಳಗಿದ್ದು ಕೊಂದ, ಒಂದೋ ಅರ್ಜುನ ಒಳಗಿದ್ದು ಕೊಂದ, ಕೊಂದಂತವನೇ ಅಂತ. ಬಲ ಭೀಮ ಪಾರ್ಥ ವ್ಯಾಜಾತ್ವಯೇನ, ಬಲರಾಮನ ಹೆಸರು, ಭೀಮ ಅನ್ನುವ ಹೆಸರಿನಲ್ಲಿ, ಅರ್ಜುನ ಅನ್ನುವ ಹೆಸರು, ಎಲ್ಲ ಅವನಿಗೆ ವ್ಯಾಜ. ನಿಜವಾಗಿ ಇವನದ್ದೇ ಹೆಸರು, ಇವನೇ ಭೀಮ, ಇವನೇ ರಾಮ. ಆಚಾರ್ಯರು ಒಂದು ಸ್ತೋತ್ರ ಮಾಡಿದ್ದಾರೆ, ರಾಮೋಖಿಲ ಆನಂದತನು ಸೈವ ಭೀಮೋತಿ ಪಾಪೇಶು ದುರಂತ ವೀರ್ಯ ಕಾಮಸ್ಸೈವ ಚಿತ ಕಾಮಿನೀಶು ಸೋಮಸ್ಸೈವ ಪದ ಪ್ರದಾತ ಪದೇ ಶ್ಲೋಕ. ಆಚಾರ್ಯರು ಒಂದು ಘಟ್ಟದಲ್ಲಿ ಮಾಡಿದ್ದಾರೆ. ಅದ್ರಲ್ಲಿ ಹೇಳ್ತಾರೆ, ರಾಮನೂ ನೀನೆ, ಭೀಮನೂ ನೀನೆ, ಕಾಮನೂ ನೀನೆ, ಸೋಮನೂ ನೀನೆ. ರಾಮ, ಕಾಮ, ಭೀಮ, ಸೋಮ ಎಲ್ಲ ನೀನೊಬ್ಬನೇ. ನಿನ್ನ ಹೆಸರೇ ಈ ಯಾರ್ಯಾರಿಗೋ ಇಟ್ಟು ಕರಿತೇವೆ ನಾವು. ಹೌದಲ್ವಾ? ನಾವು ಮಕ್ಕಳಿಗೆ ನಾಮಕರಣ ಮಾಡೋ ದೇವರ ಹೆಸರನ್ನ ಮಕ್ಕಳಿಗೆ ನಾಮಕರಣ ಮಾಡ್ಬೋದು. ಹಾಗೆ ಎಲ್ಲ ದೇವತೆಗಳಿಗೆ ನಿನ್ನ ಹೆಸರೇ. ಅವನು ಬಲ ಭೀಮ ಪಾರ್ಥ ವ್ಯಾಜಾತ್ಮ ಏನ, ಬಲರಾಮ ನೀನೇ, ಬಲರಾಮ, ಬಲರಾಮ ಅವರಿಗೆ ಬಲರಾಮ ನಾಮಕ ಏನಾಗಿರೋ ನೀನು. ಯಾಕೆ ರಾಮ ಅಂದ್ರೆ ಏನು? ರಾಮ ಅಂದ್ರೆ ಎರಡು ವಿಧ. ಒಂದು ರಮಯತೀತಿ ರಾಮ, ಎಲ್ಲರಿಗೂ ಆನಂದ ಬಿಡುವವ. ಇಲ್ಲ ರಮತೆ, ನಾನು ಆನಂದಮಯನಾಗಿರುವ ರಾ ಪ್ಲಸ್ ರಮ ಅಮಿತ ಆನಂದ. ಅಥವಾ ಮಾರಯತೀತಿ ರಾಮ, ಅಕ್ಷರ ವ್ಯತ್ಯಾಸ ಎಂದು ಹೇಳ್ತಾರಲ್ಲ. ಸಿಂಹ ಅಂದ್ರೆ ಹಿಂಸೆ ಮಾಡಲು ಸಿಂಹ ಹಾಗೆ, ರಾಮ ಅಂದ್ರೆ ಮಾರ. ಯಾರು ಎಲ್ಲರೂ ಮಾರಯತಿ ಅವನು ರಾಮ, ಸರ್ವ ಸಂಹಾರಕನಾದವ ರಾಮ. ಈ ಅರ್ಥ ನಿನಗಂದ್ರೆ ಇನ್ಯಾರಲ್ಲೇ ಅನ್ವಯ ಆಗತ್ತೆ. ಭೀಮ, ಭೀಮಾನು ಹಾಗೆ, ಭೀಮ ಅಂದ್ರೆ ಭಯಂಕರ, ಶತ್ರು ಭಯಂಕರ. ಸಜ್ಜನರಿಗೆ ಭೀಮ ಹೆದರ್ಬಿಡಿ, ಅಭಯಪಡುವವನು ಅವನು, ಭಯಪಡುವವನು. ಅದರಿಂದ ಭೀಮನಾಗಿ ಸಜ್ಜನರಿಗೆ, ಅಭಯಪ್ರದ ದುರ್ಜನರಿಗೆ ಭಯಂಕರನಾಗಿ ಭೀಮ ಶಬ್ದವಾಗಿದ್ದೇನೋ ನೀನು. ಅರ್ಜುನ, ಅರ್ಜುನ, ಅರ್ಜುನ ಅಂದ್ರೆ ಏನು? ಅರ್ಜುನ ಅಂದ್ರೆ ಸ್ವಚ್ಛ ಅಂತ, ಪ್ಯೂರ್, ಎವರ್ ಪ್ಯೂರ್. ಯಾರು? ನಾವೆಲ್ಲ ಸ್ವಚ್ಛವ? ನೀನೇ ಪರಮ ನಿರ್ದುಷ್ಟ, ನಿಷ್ಕಲಂಕ, ಸ್ಪಾರ್ಕ್ಲಿಂಗ್ ಪರ್ಸನಾಲಿಟಿ ಅಂದ್ರೆ ನಿನ್ನದೇ, ನಮ್ದು ಯಾರದು ಅಲ್ಲ, ಅರ್ಜುನನದ್ದು ಅಲ್ಲ. ಅದರಲ್ಲಿ ಎಲ್ಲ ಬಲರಾಮ, ಭೀಮ, ಪಾರ್ಥ, ಅರ್ಜುನ. ಪಾರ್ಥ ಅಂತ ಹೆಸರು. ಪಾರ್ಥ ಅಂದ್ರೆ ಏನು? ಪಾರ್ಥ ಅಂತ ಅರ್ಥ ಏನು? ಹೃದಯ ಮಗ. ಅದೊಂದು ಹಿಸ್ಟಾರಿಕಲ್ ಎಕ್ಸ್ಪ್ಲನೇಷನ್. ಅದು ಪಾರ್ಥ ಅನ್ನೋ ಶಬ್ದಕ್ಕೆ ಅದು ಪಾರಧಾತುವಿನಿಂದ ಬರುತ್ತಿದೆ, ತೀರಧಾತುವಿನಿಂದ ತೀರ್ಥ, ಪಾರಧಾತುವಿನಿಂದ ಪಾರ್ಥ. ಪಾರಯತೀತಿ ಪಾರ್ಥ ಅಂತ ದರ ಹಾಯಿಸುವವ ಅಂತ ಆ ಶಬ್ದದ ಅರ್ಥ. ಪಾರಯತೀತಿ ಪಾರ್ಥ, ದರ ಹಾಯಿಸುವವ ಯಾರು? ಅರ್ಜುನನು ನೀನು. ಸಂಸಾರದ ದರ ಹಾಯಿಸುವ ನೀನು ಪಾರ್ಥ.
ನಿನಗೆ ಅವನಿಗೆ ಆ ಹೆಸರು ಪಾಠ ವ್ಯಾಜಾತ್ಮಯನ ಅದರ ಒಂದು ನಿಜವಾದ ಕಪಟ ಹೆಸರು ನಿನ್ನದೇ ನಿಜವಾದ ಹೆಸರು ಅವರನ್ನು ಇಟ್ಟುಕೊಂಡದ್ದು ಆ ಹೆಸರಿನಿಂದ ಅವರವರಿಗೆ ನಿಂತು ನೀನೇ ಎಲ್ಲರನ್ನೂ ಬಂದು ನಿಲಯಂ ತದೀಯಂ ಎಲ್ಲರನ್ನು ನಿನ್ನ ಮನೆಗೆ ಕರೆಸಿಕೊಂಡಿ ಹೌದಾ ಇವರನ್ನು ಮುಖ್ಯಕ್ಕೋದ್ರ ಹಾಗಾದ್ರೆ ಎಲ್ಲ ತಮಸ್ಸಿಗೆ ಹೋಗಿಲ್ವಾ ದೈತ್ಯರು ತಮಸ್ಸು ಅವನಿ ಮನೆ ಅವರು ಬೇರೆ ಆದರೆ ಹೋದಡಿ ಯಾರು ಅವರಿಗೆ ನಿನ್ನ ಮನೆ ತಪಸ್ಸು ನಿನ್ನದೇ ಮನೆ ಸಂಸಾರವು ನಿನ್ನದೇ ಮನೆ ಮೋಕ್ಷವು ನಿನ್ನದೇ ಮನೆ ಈ ಭೂಮಿಯು ನಿನ್ನದೇ ಮನೆ ನರಕವು ನಿನ್ನದೇ ಮನೆ ಯಾರ್ಯಾರು ಎಲ್ಲಿ ಹೋಗೋದನ್ನೇ ಬರುತ್ತಿದೆ ಅದು ಎಲ್ಲ ನಿನ್ನದೇ ಮನೆ ಅವರವರಿಗೆ ತಕ್ಕ ನಿನ್ನ ಮನೆ